ನಾನು ವಯಸ್ಸು ಕೇಳಿಸ್ತಾ ಇದೆ ಅನ್ಕೊಳ್ತೇನೆ ಕ್ಲಾಸ್ ಅಲ್ಲಿ ನಾವು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಈ ಪಾಠಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನಾವು ಸಾಲ್ವ್ ಮಾಡ್ಲಿಕ್ಕೆ ಈ ಚಾಪ್ಟರ್ ಅನ್ನ ನೀವು ಆಲ್ರೆಡಿ ಕಲ್ತ್ಕೊಂಡಿದ್ದೀರಾ ಅನ್ಕೊಳ್ತೇನೆ ಇದು ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ನಿಮ್ಗೆ ಬರುವಂತಹ ಒಂದು ಬಯಾಲಜಿ ಜೀವಶಾಸ್ತ್ರ ಪಾಠದಲ್ಲಿ ಬರುವಂತಹ ಒಂದು ಪಾಠ ಅಲ್ವಾ ಹಾಗೆ ನೀವು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನೋಟ್ ಮಾಡ್ಕೊಳ್ಳಿಕ್ಕೆ ಒಂದು ನೋಟ್ಬುಕ್ ಮತ್ತೆ ಪೆನ್ ಅನ್ನ ರೆಡಿ ಇಟ್ಕೊಳ್ಳಿ ಸೊ ನಾವು ಯಾವ ರೀತಿಯಾಗಿ ಕ್ವಶನ್ ಆನ್ಸರ್ ಅನ್ನ ಡಿಸ್ಕಶನ್ ಮಾಡ್ತಾ ಇದ್ದೇವೆ ಅಂದ್ರೆ ಫಸ್ಟ್ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂದ್ರೆ ಬಹು ಆಯ್ಕೆಯ ಪ್ರಶ್ನೆಗಳನ್ನ ನಾವು ಡಿಸ್ಕಶನ್ ಮಾಡ್ತಾ ಇದ್ದೇವೆ ಅದಾದ ನಂತರ ಒಂದು ಅಂಕದ ಪ್ರಶ್ನೆಗಳನ್ನ ಹಾಗೆ ಎರಡು ಮೂರು ಅಂಕದ ಪ್ರಶ್ನೆಗಳನ್ನ ಹಾಗೆ ನಾಲ್ಕು ಅಂಕದ ಪ್ರಶ್ನೆಗಳನ್ನ ನಾವು ಈ ರೀತಿಯಾಗಿ ಪ್ರಶ್ನೋತ್ತರಗಳನ್ನ ನಾವು ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ ಹಾಗಾದ್ರೆ ಎಲ್ರು ರೆಡಿನಾ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಈ ಪಾಠದಲ್ಲಿ ನೀವು ಏನೇನ್ ಕಲ್ತಿದ್ದೀರಾ ನೀವು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ಬಗ್ಗೆ ಮೊದಲನೇದಾಗಿ ಕಲ್ತ್ಕೊಂಡಿದ್ದೀರಾ ಅಲ್ವಾ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಯಾವ ರೀತಿಯಾಗಿ ಜೀವಿಗಳಲ್ಲಿ ನಡೆಯುತ್ತೆ ಅನ್ನೋದನ್ನ ಕಲ್ತಿದ್ದೀರಾ ಅಲ್ವಾ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಬೇರೆ ಬೇರೆ ವಿಧಗಳನ್ನ ನೀವು ನೋಡಿದೀರಾ ಅಲ್ವಾ ಕಾಯಜ ರೀತಿಯ ಸಂತಾನೋತ್ಪತ್ತಿ ಇರಬಹುದು ಹಾಗೆ ವಿದಳನ ಇರಬಹುದು ಹಾಗೆ ಮೊಗ್ಗುವಿಕೆ ಹೀಗೆ ಬೇರೆ ಬೇರೆ ಪುನರುತ್ಪಾದನೆ ಇರಬಹುದು ಹೀಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯನ್ನ ನೀವು ಕಲ್ತ್ಕೊಂಡಿದ್ದೀರಾ ಈ ಪಾಠದಲ್ಲಿ ಅಲ್ವಾ ಹಾಗೆ ಲೈಂಗಿಕ ಸಂತಾನೋತ್ಪತ್ತಿಯನ್ನ ತೆಗೆದುಕೊಂಡ್ರೆ ಸಸ್ಯಗಳಲ್ಲಿ ಹೂ ಬಿಡುವಂತ ಸಸ್ಯಗಳಲ್ಲಿ ಯಾವ ರೀತಿಯಾಗಿ ಲೈಂಗಿಕ ಸಂತಾನೋತ್ಪತ್ತಿ ನಡೆಯುತ್ತೆ ಇದನ್ನ ತಿಳ್ಕೊಂಡಿದ್ದೀರಾ ಹಾಗೆ ಮನುಷ್ಯರಲ್ಲಿ ಯಾವ ರೀತಿಯಾಗಿ ಮನುಷ್ಯರಲ್ಲಿ ಯಾವ ರೀತಿಯಾಗಿ ಸಂತಾನೋತ್ಪತ್ತಿ ನಡೆಯುತ್ತೆ ಅಲ್ವಾ ಹಾಗೆ ಮನುಷ್ಯರಲ್ಲಿ ಗಂಡು ಸಂತಾನೋತ್ಪತ್ತಿ ವಿವಾಹ ಹಾಗೆ ಹೆಣ್ಣು ಸತ್ ಸಂತಾನೋತ್ಪತ್ತಿ ಅಂಗಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಹಾಗೆ ಕೊನೆಯದಾಗಿ ಸಂತಾನೋತ್ಪತ್ತಿ ಮತ್ತು ಆರೋಗ್ಯ ಈ ಒಂದು ಭಾಗವನ್ನ ನೀವು ಈ ಪಾಠದಲ್ಲಿ ಕಲ್ತ್ಕೊಂಡಿದ್ದೀರಾ ಅಲ್ವಾ ಹಾಗಾದ್ರೆ ನಾವೀಗ ಪ್ರಶ್ನೆಗಳನ್ನ ಶುರು ಮಾಡೋಣವಾ ನಾನು ಹೇಳಿರೋ ಹಾಗೆ ಮೊದಲನೇ ಪ್ರಶ್ನೆ ಯಾವ ರೀತಿಯಾಗಿದೆ ನೋಡಿ ಅದನ್ನ ಬಹು ಆಯ್ಕೆಯ ಪ್ರಶ್ನೆಯನ್ನಾಗಿ ನಾವು ತಗೊಳ್ತಾ ಇದ್ದೇವೆ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಸ್ಲೈಡ್ ಕಾಣಿಸ್ತಾ ಇದೆ ಅನ್ಕೊಳ್ತೇನೆ ಕಾಣಿಸ್ತಾ ಇಲ್ಲ ವಾಯ್ಸ್ ಕೇಳಿಸ್ತಾ ಇಲ್ಲ ಅಂದ್ರೆ ಯಾರಾದ್ರೂ ಹೇಳ್ಬಹುದು ಸ್ಲೈಡ್ ಇದ್ರೆ ಅಥವಾ ವಾಯ್ಸ್ ಏನಾದ್ರೂ ಡಿಫ್ರೆನ್ಸ್ ಇದ್ರೆ ಹೇಳ್ಬಹುದು ನೋಡಿ ಕೊಟ್ಟಿರುವ ಚಿತ್ರದಲ್ಲಿ ವ್ಯಕ್ತವಾಗಿರುವ ಜೈವಿಕ ಪ್ರಕ್ರಿಯೆ ನೋಡಿ ಇಲ್ಲಿ ಚಿತ್ರವನ್ನ ಕೊಟ್ಟಿದ್ದಾರೆ ಈ ಚಿತ್ರ ನಿಮ್ಮ ಪುಸ್ತಕದಲ್ಲೂ ಕೂಡ ನೀವು ನೋಡಿರ್ತೀರಾ ಅಲ್ವಾ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯನ್ನ ನೀವು ಕಲಿಬೇಕಾದ್ರೆ ಈ ಚಿತ್ರವನ್ನ ನೀವು ನೋಡಿರ್ತೀರಾ ಅನ್ಕೊಳ್ತಾ ಇದ್ದೇನೆ ಹಾಗೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ ಆಪ್ಷನ್ ಎ ಏನಿದೆ ಇಲ್ಲಿ ತುಂಡರಿಕೆ ವಿಧಾನದಿಂದ ಮರಿ ಜೀವಿಗಳ ಉತ್ಪಾದನೆ ಆಪ್ಷನ್ ಬಿ ಬಹುವಿದಳನ ವಿಧಾನದಿಂದ ಬಹು ವಿಧಳನ ವಿಧಾನದಿಂದ ಮರಿ ಜೀವಿಗಳ ಉತ್ಪಾದನೆ ವಿಶಿಷ್ಟ ಜೀವಕೋಶಗಳ ಅಭಿವರ್ಧನೆಯಿಂದ ಅಂಗಾಂಶಗಳ ಪುನರುತ್ಪಾದನೆ ಹಾಗೆ ಆಪ್ಷನ್ ಡಿ ಕಾಯಜ ರೀತಿಯಿಂದ ಅಲೈಂಗಿಕ ಸಂತಾನೋತ್ಪತ್ತಿ ಅಲ್ವಾ ಇಲ್ಲಿ ಯಾವ ಉತ್ತರ ಸರಿಯಾಗಿದೆ ಹಾಗಾದ್ರೆ ನೀವು ಒಂದು ಸರಿಯಾದ ಉತ್ತರವನ್ನ ಇಲ್ಲಿ ಚೂಸ್ ಮಾಡಿ ಬರಿಬೇಕು ಅಲ್ವಾ ಇಲ್ಲಿ ಕೊಟ್ಟಿರುವ ಚಿತ್ರವನ್ನ ನಾವು ಗಮನಿಸಿದ್ರೆ ಇದು ಕಾಯಜ ರೀತಿಯ ಅಲೈಂಗಿಕ ಸಂತಾನೋತ್ಪತ್ತಿಯ ಅಲ್ಲ ಯಾಕೆ ಅಲ್ಲ ಯಾಕೆಂದ್ರೆ ಕಾಯಜ ರೀತಿಯ ಅಲೈಂಗಿಕ ಸಂತಾನೋತ್ಪತ್ತಿ ನಾವು ಕೆಲವೊಂದು ಸಸ್ಯಗಳಲ್ಲಿ ನೋಡಬಹುದು ಅಲ್ವಾ ಹಾಗೆ ಆಪ್ಷನ್ ಎ ನೋಡಿ ತುಂಡರಿಕೆ ವಿಧಾನದಿಂದ ಮರಿಜೀವಿಗಳ ಉತ್ಪಾದನೆ ತುಂಡರಿಕೆ ವಿಧಾನವನ್ನ ನಾವು ಸ್ಪೈರೋಗ ಇರಾದಲ್ಲಿ ಸಾಮಾನ್ಯವಾಗಿ ನೋಡಬಹುದು ಬೇರೆ ಜೀವಿಗಳಲ್ಲೂ ಕೂಡ ನೋಡಬಹುದು ತುಂಡರಿಕೆಯನ್ನ ನಾವು ಸ್ಪೈರೋಗ ಇರಾದಲ್ಲಿ ನೋಡಬಹುದು ಅಲ್ವಾ ಬಹುವಿದಳನ ವಿಧಾನದಿಂದ ಮರಿಜೀವಿಗಳ ಉತ್ಪಾದನೆ ಬಹುವಿದಳನ ಇದು ಎಲ್ಲಿ ಕಂಡು ಬರುತ್ತೆ ಪ್ಲಾಸ್ಮೋಡಿಯಂ ಅಲ್ಲಿ ಕಂಡು ಬರುತ್ತೆ ಅಲ್ವಾ ಇದೇನಿದು ಇದು ಕೊಟ್ಟಿರುವಂತಹ ಚಿತ್ರ ಪ್ಲನೇರಿಯಾದ ಚಿತ್ರ ಅಲ್ವಾ ಪ್ಲನೇರಿಯಾದಲ್ಲಿ ಯಾವ ರೀತಿಯಾದಂತಹ ಒಂದು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಕಂಡು ಬರುತ್ತೆ ಪುನರುತ್ಪಾದನೆ ಅಲ್ವಾ ವಿಶಿಷ್ಟ ಜೀವಕೋಶಗಳ ಅಭಿವರ್ಧನೆಯಿಂದ ಅಂಗಾಂಶಗಳ ಪುನರುತ್ಪಾದನೆ ಈ ಪುನರುತ್ಪಾದನೆ ಕಂಡು ಬರುವಂತದ್ದು ಪ್ಲನೇರಿಯಾದಲ್ಲಿ ಅಲ್ವಾ ಆದ್ರಿಂದ ಆಪ್ಷನ್ ಸಿ ಸರಿಯಾದ ಉತ್ತರ ಅಂತ ಹೇಳ್ಬಹುದು ಎರಡನೇ ಪ್ರಶ್ನೆಯನ್ನ ತಿಳ್ಕೊಳ್ಳೋಣ ನೋಡಿ ಎರಡನೇ ಪ್ರಶ್ನೆ ಯಾವ ರೀತಿಯಾಗಿದೆ ಅಂದ್ರೆ ಮಾನವರಲ್ಲಿ ವ್ರಷಣಗಳು ಕಿಬ್ಬೊಟ್ಟೆಯ ಹೊರಗೆ ಚೀಲದಲ್ಲಿರುತ್ತವೆ ಏಕೆ ಅಂತ ಇದೆ ಇಲ್ಲಿ ನೋಡಿ ಮಾನವರಲ್ಲಿ ವ್ರಷಣಗಳು ಕಿಬ್ಬೊಟ್ಟೆಯ ಹೊರಗೆ ಚೀಲದಲ್ಲಿರುತ್ತವೆ ಏಕೆ ಅಂತ ಇದೆ ಆಪ್ಷನ್ ಎ ವೃಷಣಗಳನ್ನ ಯಾಂತ್ರಿಕ ಆಘಾತದಿಂದ ತಪ್ಪಿಸಲು ಅಥವಾ ರಕ್ಷಿಸಲು ಆಪ್ಷನ್ ಬಿ ವೀರ್ಯಾಣುಗಳ ಉತ್ಪಾದನೆಯನ್ನ ಹೆಚ್ಚಿಸಲು ಆಪ್ಷನ್ ಸಿ ಟೆಸ್ಟೋಸ್ಟಿರಾನ್ ಹಾರ್ಮೋನನ್ನ ಸ್ರವಿಕೆ ನಿರ್ವಹಿಸಲು ಆಪ್ಷನ್ ಡಿ ವೀರ್ಯಾಣುಗಳ ಉತ್ಪಾದನೆಗೆ ಅಗತ್ಯವಿರುವ ಉಷ್ಣತೆಯನ್ನ ನಿರ್ವಹಿಸಲು ಇಲ್ಲಿ ಯಾಕೆ ಈ ಒಂದು ವೃಷಣ ಚೀಲದಲ್ಲಿ ಇರುತ್ತವೆ ಇದಕ್ಕೆ ಸರಿಯಾದ ಉತ್ತರಗಳನ್ನ ನೀವು ಆರಿಸಿ ಬರಿಬೇಕು ಅಲ್ವಾ ಯಾಂತ್ರಿಕ ಆಘಾತಗಳಿಂದ ರಕ್ಷಿಸಲ ಅಲ್ಲ ಹಾಗೆ ವೀರ್ಯಾಣುಗಳ ಉತ್ಪಾದನೆಯನ್ನ ಹೆಚ್ಚಿಸಲು ಅದು ಇರುತ್ತಾ ಇಲ್ಲ ಅಲ್ವಾ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ನ ಸ್ರವಿಕೆಯನ್ನ ನಿರ್ವಹಣೆ ಮಾಡಲಿಕ್ಕೆ ಟೆಸ್ಟೋಸ್ಟಿರಾನ್ ಹಾರ್ಮೋನನ್ನ ಅದು ಸ್ರವಿಕೆ ಮಾಡಲಿಕ್ಕೆ ಆ ಒಂದು ವೃಷಣದ ಚೀಲದಲ್ಲಿರುತ್ತಾ ಇಲ್ಲ ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಆಪ್ಷನ್ ಡಿ ವೀರ್ಯಾಣುಗಳ ಉತ್ಪಾದನೆಗೆ ಅಗತ್ಯವಿರುವ ಉಷ್ಣತೆಯನ್ನ ನಿರ್ವಹಿಸಲು ವೃಷಣ ಚೀಲಗಳಲ್ಲಿ ನೋಡಿ ವೃಷಣ ಚೀಲಗಳು ಈ ರೀತಿಯಾಗಿದೆ ಅಂತ ಅನ್ಕೊಳ್ಳಿ ವೃಷಣ ಚೀಲಗಳಲ್ಲಿ ವ್ರಷಣಗಳು ಕಂಡು ಈ ವೃಷಣ ಚೀಲಗಳಲ್ಲಿ ನಮ್ಮ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆ ಇರುತ್ತೆ ಉದಾಹರಣೆಗೆ ಒಂದು ಟೂ ಪಾಯಿಂಟ್ ಫೈವ್ ಟು ತ್ರೀ ಡಿಗ್ರಿ ಸೆಲ್ಸಿಯಸ್ ಏನಾಗಿರುತ್ತೆ ನಮ್ಮ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆ ಈ ಚೀಲದಲ್ಲಿರುತ್ತೆ ಆದ್ರಿಂದ ಆ ಉಷ್ಣತೆ ಕಡಿಮೆ ಉಷ್ಣತೆ ಯಾವುದಕ್ಕೆ ಅಗತ್ಯ ಅದು ವೀರ್ಯಾಣುಗಳ ಉತ್ಪಾದನೆಗೆ ಆ ಒಂದು ಕಡಿಮೆ ಉಷ್ಣತೆ ಅಗತ್ಯವಾಗಿದೆ ಆದ್ರಿಂದ ಆಪ್ಷನ್ ಡಿ ಸರಿಯಾದ ಉತ್ತರ ಅಂತ ಹೇಳ್ಬಹುದು ನೋಟ್ ಮಾಡ್ಕೊಳ್ಳಿ ನೋಡಿ ನೀವು ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರವನ್ನ ಬರಿಬೇಕಾದ್ರೆ ನೀವು ಓದ್ಬೇಕಾದ್ರೆ ಅಥವಾ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಒಂದು ಪ್ರಶ್ನೆಯನ್ನ ನೋಡಿದಾಗ ನಿಮಗೆ ಉಳಿದ ಮೂರು ಉತ್ತರಗಳು ಅಲ್ಲಿ ಒಂದು ಸರಿ ಉತ್ತರ ಇದ್ರೆ ಮೂರು ತಪ್ಪಾಗಿರತ್ತೆ ಅಲ್ವಾ ಅದು ಯಾಕೆ ತಪ್ಪಾಗಿದೆ ಅನ್ನುವಂಥದ್ದನ್ನ ನೀವು ತಿಳಿದುಕೊಂಡಿರ್ಬೇಕು ಹಾಗೆ ತಿಳ್ಕೊಂಡ್ರೆ ಮಾತ್ರ ನಿಮ್ಗೆ ಮುಂದೆ ಯಾವ್ದೋ ಒಂದು ಪ್ರಶ್ನೆ ಕೊಟ್ಟಾಗ ಅದಕ್ಕೆ ಉತ್ತರಿಸಲಿಕ್ಕೆ ಸಹಾಯ ಆಗತ್ತೆ ನಾನ್ ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯಾ ಮೂರು ಉತ್ತರಗಳು ಯಾಕೆ ತಪ್ಪು ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು ಸುಮ್ನೆ ಯಾವುದೋ ಒಂದನ್ನ ನಾವು ಸರಿಯಾದ ಉತ್ತರ ಅಂತ ಟಿಕ್ ಮಾಡ್ಕೊಳ್ಳೋದಲ್ಲ ಅದಕ್ಕೆ ನಿಮ್ಗೆ ಅರ್ಥ ಗೊತ್ತಿರ್ಬೇಕು ನೋಡಿ ಮೂರನೇ ಪ್ರಶ್ನೆಯನ್ನ ನೋಡಿ ಸಸ್ಯಗಳಲ್ಲಿ ಹಣ್ಣಾಗಿ ಬೆಳೆಯುವ ಹೂವಿನ ಭಾಗ ಸಸ್ಯದ ಹೂ ಸಸ್ಯಗಳಲ್ಲಿ ಹಣ್ಣಾಗಿ ಬೆಳೆಯುವ ಹೂವಿನ ಭಾಗ ನೀವೊಂದು ಹೂವನ್ನ ತೆಗೆದುಕೊಂಡ್ರೆ ನೋಡಿ ನಾನು ರಫ್ ಆಗಿ ಬಿಡಿಸ್ತೇನೆ ಜಸ್ಟ್ ನಿಮ್ಗೆ ನೆನಪಾಗ್ಲಿ ಅಂತ ನಿಮ್ಗೆ ನೆನ್ ನೋಡಿ ಒಂದು ಹೂವನ್ನ ತೆಗೆದುಕೊಂಡ್ರೆ ನಾವಿದನ್ನ ಏನಂತ ಕರಿತೇವೆ ಪುಷ್ಪದಳ ಅಂತ ಕರಿತೇವೆ ಅಲ್ವಾ ಪುಷ್ಪದಳ ಹಾಗೆ ಇಲ್ಲಿ ಈ ರೀತಿಯಾದಂತ ಒಂದು ಹೂವಿನ ಚಿತ್ರವನ್ನ ನೀವು ನೋಡಿರ್ತೀರ ಅಲ್ವಾ ಇಲ್ಲಿ ಪುಷ್ಪದಳ ಏನಾಗತ್ತೆ ಅದು ಉದುರಿ ಹೋಗತ್ತೆ ಅಲ್ವಾ ಹಾಗೆ ಶಲಾಕಾಗ್ರ ಶಲಾಕಾಗ್ರ ಏನಾಗತ್ತೆ ಅದು ಕೂಡ ಏನಾಗತ್ತೆ ಅದು ಉದುರಿ ಹೋಗತ್ತೆ ಇಲ್ಲಿ ಅಂಡಾಶಯ ಅನ್ನುವಂತ ಭಾಗ ಹೂವಿನ ಅಂಡಾಶಯ ಏನಿದೆ ಅಲ್ವಾ ಇದನ್ನ ನಾವು ಅಂಡಾಶಯ ಅಂತ ಕರಿತೇವೆ ಈ ಅಂಡಾಶಯ ಏನಾಗತ್ತೆ ಅದು ಹಣ್ಣಾಗಿ ಬೆಳೆಯತ್ತೆ ಈ ಅಂಡಾಶಯ ಹಣ್ಣಾಗಿ ಬೆಳೆಯತ್ತೆ ಹಾಗೆ ಇದರ ಒಳಗಿರುವಂತಹ ಒಂದು ಅಂಡಾಣುಗಳು ಏನಾಗತ್ತೆ ಅವು ಬೀಜಗಳಾಗಿ ಬೆಳವಣಿಗೆ ಹೊಂದತ್ತೆ ಶಲಾಕ ನಳಿಕೆ ಶಲಾಕ ನಳಿಕೆನೂ ಕೂಡ ಏನಾಗತ್ತೆ ಅದು ಉದುರಿ ಹೋಗತ್ತೆ ಪರಾಗಸ್ಪರ್ಶ ಕ್ರಿಯೆ ಆದ ನಂತರ ಏನಾಗತ್ತೆ ಇಲ್ಲಿ ಯುಗ್ಮಜ ಉಂಟಾಗತ್ತೆ ಅಲ್ವಾ ಪರಾಗಸ್ಪರ್ಶ ಕ್ರಿಯೆ ಉಂಟಾಗಿ ಯುಗ್ಮಜ ಉಂಟಾದ ನಂತರ ಕ್ರಮೇಣ ಕಾಲಕ್ರಮೇಣ ಪುಷ್ಪದಳ ಇರಬಹುದು ಶಲಾಕಾಗ್ರ ಇರಬಹುದು ಶಲಾಕ ನಳಿಕೆಗಳಿರಬಹುದು ಇವೆಲ್ಲವುಗಳು ಕೂಡ ಪುಷ್ಪ ಪತ್ರ ಇರಬಹುದು ಇವೆಲ್ಲವುಗಳು ಕೂಡ ಉದುರಿ ಹೋಗತ್ತೆ ಆದ್ರೆ ಅಂಡಾಶಯ ಹಣ್ಣಾಗಿ ಪರಿವರ್ತನೆಯಾಗತ್ತೆ ಸರಿಯಾದ ಉತ್ತರ ಯಾವುದು ಹಾಗಾದ್ರೆ ಆಪ್ಷನ್ ಸಿ ಅಂಡಾಶಯ ನೋಡಿ ನಾಲ್ಕನೇ ಪ್ರಶ್ನೆಯನ್ನ ನೋಡಿ ಮಾನವರಲ್ಲಿ ಲೈಂಗಿಕ ಸಂಪರ್ಕದಿಂದ ಹರಡುವ ವೈರಸ್ನ ಸೋಂಕು ಮಾನವರಲ್ಲಿ ಲೈಂಗಿಕ ಸಂಪರ್ಕದಿಂದ ಹರಡುವಂತಹ ಒಂದು ರೋಗ ಅಂತ ಕೊಟ್ಟಿದ್ದಾರೆ ಹಾಗೆ ವೈರಸ್ ನ ಸೋಂಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ಏಡ್ಸ್ ಇರಬಹುದು ಸಿಫಿಲಿಸ್ ಇರಬಹುದು ಗೊನೋರಿಯಾ ಇರಬಹುದು ಈ ಮೂರು ಮೂರು ರೋಗಗಳನ್ನ ನಾವೇನ್ ಹೇಳ್ಬಹುದು ಅವು ಲೈಂಗಿಕ ಸಂಪರ್ಕದಿಂದ ಹರಡುವಂತಹ ರೋಗಗಳು ಅಂತ ನಾವ್ ಹೇಳ್ಬಹುದು ಅಲ್ವಾ ಆದ್ರೆ ಇಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ ವೈರಸ್ ನ ಸೋಂಕು ಲೈಂಗಿಕ ಸಂಪರ್ಕದಿಂದ ಹರಡುವಂತಹ ವೈರಸ್ ನ ಸೋಂಕು ನಿಮ್ಗೆ ಗೊತ್ತಿದೆ ಲೈಂಗಿಕ ಸಂಪರ್ಕದಿಂದ ಹರಡುವಂತಹ ಒಂದು ಬ್ಯಾಕ್ಟೀರಿಯಾದ ಸೋಂಕು ಕೂಡ ಇರುತ್ತೆ ಹಾಗೆ ವೈರಸ್ ನ ಸೋಂಕು ಕೂಡ ಇರುತ್ತೆ ಇಲ್ಲಿ ವೈರಸ್ ನ ಮೂಲಕ ಹರಡುವಂತಹ ಒಂದು ಸೋಂಕು ಯಾವುದು ಏಡ್ಸ್ ಅಂತ ಹೇಳ್ಬಹುದು ಏಡ್ಸ್ ಈ ರೋಗ ಏನಿದೆ ಅಲ್ವಾ ಅದು ಎಚ್ ಐ ವಿ ವೈರಸ್ ನ ಮೂಲಕ ಹರಡುವಂತಹ ಒಂದು ರೋಗ ಅಲ್ವಾ ಹಾಗೆ ಸಿಫಿಲಿಸ್ ಇರಬಹುದು ಗೊನೇರಿಯಾ ಗೊನೋರಿಯಾ ಇರಬಹುದು ಇವು ಲೈಂಗಿಕ ಸಂಪರ್ಕದಿಂದ ಹರಡುವಂತಹ ರೋಗಗಳು ಇವೆರಡೂ ಕೂಡ ಲೈಂಗಿಕ ಸಂಪರ್ಕದಿಂದ ಹರಡುತ್ತೆ ಆದ್ರೆ ಇವು ವೈರಸ್ ನ ಸೋಂಕುಗಳಿಂದ ಹರಡುವುದಿಲ್ಲ ಯಾವುದೇ ಒಂದು ವೈರಸ್ ನ ಮುಖಾಂತರವು ಹರಡುವುದಿಲ್ಲ ಗೊತ್ತಾಯ್ತಾ ಆದ್ರಿಂದ ಆಪ್ಷನ್ ಎ ಏಡ್ಸ್ ಇದು ಲೈಂಗಿಕ ಸಂಪರ್ಕದಿಂದ ಹರಡುವಂತಹ ರೋಗ ರೋಗ ಹಾಗೂ ವೈರಸ್ ನ ಸೋಂಕು ಅಂತ ಹೇಳ್ಬಹುದು ಅರ್ಥ ಆಯ್ತಾ ಏನಾದ್ರೂ ಡೌಟ್ ಇದ್ರೆ ನೀವು ಹೇಳ್ಬಹುದು ಕೇಳ್ಬಹುದು ಮುಂದಿನ ಪ್ರಶ್ನೆಗೆ ಹೋಗೋಣವಾ ನೋಡಿ ಹೂವಿನ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಕಂಡು ಬರುವ ಸರಿಯಾದ ಹಂತಗಳು ಲೈಂಗಿಕ ಸಂತಾನೋತ್ಪತ್ತಿ ಹೂವಿನಲ್ಲಿ ನಡೆಯುತ್ತೆ ಅಲ್ವಾ ಹೂ ಬಿಡುವಂತಹ ಒಂದು ಸಸ್ಯಗಳಲ್ಲಿ ಹೂವನ್ನ ನಾವು ಲೈಂಗಿಕ ಸಂತಾನೋತ್ಪತ್ತಿಯ ಭಾಗ ಅಂತ ಕರಿತೇವೆ ಅಲ್ಲಿ ಮೊದಲನೇದಾಗಿ ಏನಾಗತ್ತೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಮೊದಲನೇ ಹಂತ ಯಾವುದು ಪರಾಗಸ್ಪರ್ಶ ಅಲ್ವಾ ಮೊದಲನೇ ಹಂತ ಯಾವುದು ಪರಾಗಸ್ಪರ್ಶ ಆದ್ರಿಂದ ನಾವು ಇದೆರಡು ಆಪ್ಷನ್ ಅನ್ನ ಡಿಲೀಟ್ ಮಾಡ್ಕೊಳ್ಬಹುದು ಅಲ್ವಾ ಬಿ ಮತ್ತು ಸಿ ಅನ್ನ ಡಿಲೀಟ್ ಮಾಡ್ಕೊಳ್ಬಹುದು ಪರಾಗಸ್ಪರ್ಶ ಆದ್ಮೇಲೆ ಏನಾಗತ್ತೆ ಗಂಡು ಲಿಂಗಾಣುಗಳು ಹೆಣ್ಣು ಲಿಂಗಾಣುಗಳನ್ನ ಹೆಣ್ಣು ಲಿಂಗಾಣುಗಳೊಂದಿಗೆ ಏನಾಗತ್ತೆ ಅವು ನಿಷೇಚನ ಹೊಂದಿ ನಿಷೇಚನ ಹೊಂದಿ ಏನಾಗುತ್ತೆ ಯುಗ್ಮಜವನ್ನ ಉಂಟು ಮಾಡತ್ತೆ ಅಲ್ವಾ ಆ ಯುಗ್ಮಜ ಏನಾಗತ್ತೆ ಆ ಯುಗ್ಮಜ ಬೀಜವಾಗತ್ತ ಭ್ರೂಣವಾಗತ್ತ ಆ ಯುಗ್ಮಜ ಅನ್ನುವಂಥದ್ದು ಅಲ್ಲಿ ವಿಭಜನೆ ಹೊಂದಿ ಕೋಶ ವಿಭಜನೆಯನ್ನ ಹೊಂದಿ ಆ ಯುಗ್ಮಜ ಅನ್ನುವಂಥದ್ದು ಏನಾಗತ್ತೆ ಬೀಜವಾಗಿ ಬೆಳೆಯತ್ತ ಅಥವಾ ಭ್ರೂಣವಾಗಿ ಬೆಳೆಯುತ್ತ ಆಪ್ಷನ್ ಎ ಸರಿಯಾದ ಉತ್ತರನ ಅಥವಾ ಆಪ್ಷನ್ ಡಿ ಸರಿಯಾದ ಉತ್ತರನ ಇಲ್ಲಿ ಬೀಜ ಬೀಜ ಆದ್ಮೇಲೆ ಭ್ರೂಣ ಆಗೋದಿಲ್ಲ ಬೀಜದ ಒಳಗೆ ಭ್ರೂಣ ಇರುತ್ತೆ ಅಲ್ವಾ ಈ ಭ್ರೂಣವಾಗತ್ತೆ ನಂತರ ಅದು ಬೀಜವಾಗಿ ಬೆಳೆಯತ್ತೆ ಆದ್ರಿಂದ ಆಪ್ಷನ್ ಡಿ ಲೈಂಗಿಕ ಸಂತ ಹೂವಿನ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಕಂಡುಬರುವ ಸರಿಯಾದ ಹಂತಗಳು ಮುಂದಿನ ಪ್ರಶ್ನೆಯನ್ನ ನೋಡಿ ಭ್ರೂಣವು ತಾಯಿಯ ರಕ್ತದಿಂದ ಪೋಷಣೆಯನ್ನು ಈ ಸಾರಿ ಭ್ರೂಣವು ತಾಯಿಯ ರಕ್ತದಿಂದ ಪೋಷಣೆಯನ್ನು ಈ ವಿಶೇಷ ಭಾಗದ ಸಹಾಯದಿಂದ ಪಡೆಯುತ್ತದೆ ಬೆಳೆಯುತ್ತಿರುವಂತಹ ಭ್ರೂಣ ತಾಯಿಯ ಒಂದು ಗರ್ಭಕೋಶದಲ್ಲಿರುವಂತಹ ಒಂದು ಭ್ರೂಣ ಯಾವ ಭಾಗದಿಂದ ಅಲ್ಲಿ ಒಂದು ವಿಶೇಷ ಭಾಗ ಇದೆ ಆ ಭಾಗದಿಂದ ಅದು ಪೋಷಣೆಯನ್ನ ಆ ರಕ್ತದಿಂದ ತಾಯಿಯ ರಕ್ತದಿಂದ ಆ ಒಂದು ಭ್ರೂಣಕ್ಕೆ ಸಾಗಿಸುವಂತ ಒಂದು ಸಹಾಯ ಆಗ್ಬೇಕು ಅಲ್ವಾ ಯಾವ ಭಾಗ ಅಂತ ಇದೆ ಇಲ್ಲಿ ಅಂಡನಾಳ ಅಂಡನಾಳದಲ್ಲಿ ಇದು ನಡೆಯೋದಿಲ್ಲ ಅಲ್ವಾ ಅಂಡಾಶಯದಲ್ಲಿ ನಡೆಯುತ್ತಾ ಇಲ್ಲ ಅಂಡಾಶಯದಲ್ಲಿ ಅಂಡಾಣುವನ ಆಗತ್ತೆ ಗರ್ಭಕೋಶದಲ್ಲಿ ಈ ಒಂದು ಭ್ರೂಣ ಇರತ್ತೆ ಆದ್ರೆ ಆ ಗರ್ಭಕೋಶದ ಯಾವ ಒಂದು ವಿಶಿಷ್ಟ ರಚನೆ ಅಲ್ಲಿ ಜರಾಯು ಅನ್ನುವಂತಹ ರಚನೆ ಪ್ಲಸೆಂಟಾ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ ನೀವು ಕೇಳಿರ್ಬಹುದು ಪ್ಲಸೆಂಟಾ ಅಲ್ವಾ ಈ ಜರಾಯು ಅನ್ನುವಂತಹ ಒಂದು ವಿಶೇಷ ಭಾಗ ಏನ್ ಮಾಡುತ್ತೆ ತಾಯಿಯ ರಕ್ತದಿಂದ ಪೋಷಣೆಯನ್ನ ಪಡೆಯಲಿಕ್ಕೆ ಸಹಾಯ ಮಾಡುತ್ತೆ ಉತ್ತರವನ್ನ ಬರ್ಕೊಳ್ಳಿ ಆಪ್ಷನ್ ಟಿ ಸರಿಯಾದ ಉತ್ತರ ನೋಡಿ ಮಾನವನ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೀರ್ಯಾಣು ಮತ್ತು ಮೂತ್ರಗಳೆರಡಕ್ಕೂ ಇದು ಸಾಮಾನ್ಯ ಮಾರ್ಗವಾಗಿದೆ ಇಲ್ಲಿ ಇದರ ಅರ್ಥ ಏನು ಈ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ವೀರ್ಯಾಣುಗಳು ಹಾಗೆ ಮೂತ್ರ ಇವೆರಡೂ ಕೂಡ ಒಂದೇ ಒಂದು ಸಾಮಾನ್ಯ ಮಾರ್ಗದಲ್ಲಿ ಒಂದೇ ಕಡೆಯು ಚಲಿಸುತ್ತೆ ಆ ಒಂದು ಸಾಮಾನ್ಯ ಮಾರ್ಗ ಯಾವುದು ಅಂತ ಕೇಳಿದಾರೆ ಇಲ್ಲಿ ನೋಡಿ ಇದನ್ನ ಜಸ್ಟ್ ನಾನು ರಫ್ ಆಗಿ ಬಿಡಿಸ್ತಾ ಇದ್ದೇನೆ ನೀವು ಕಿಡ್ನಿಯನ್ನ ನೋಡಿರ್ತೀರಾ ಅಲ್ವಾ ಕಿಡ್ನಿಯ ಚಿತ್ರವನ್ನ ನೀವು ಗಮನಿಸಿರ್ತೀರಾ ಇಲ್ಲಿ ಇದನ್ನ ಮೂತ್ರಕೋಶ ಅಂತ ಕರಿತೇವೆ ಅಲ್ವಾ ಈ ಮೂತ್ರಕೋಶ ಅನ್ನುವಂಥದ್ದು ಗಂಡು ಲಿಂಗಾಣು ಮತ್ತೆ ಮೂತ್ರ ಅವೆರಡಕ್ಕೂ ಅದು ಸಾಮಾನ್ಯ ಮಾರ್ಗ ಅಲ್ಲ ಮೂತ್ರಕೋಶವನ್ನ ನಾವು ತೆಗಿಬಹುದು ಅಲ್ವಾ ಹಾಗೆ ಮೂತ್ರನಾಳ ಮೂತ್ರನಾಳ ಅನ್ನುವಂಥದ್ದು ಇದು ಅಲ್ವಾ ಇದನ್ನ ಮೂತ್ರ ಅಂತ ಕರಿತೇವೆ ಮೂತ್ರಕೋಶದಲ್ಲಿ ಉತ್ಪತ್ತಿಯಾದಂತಹ ಒಂದು ಮೂತ್ರವನ್ನ ಮೂತ್ರನಾಳದ ಮೂಲಕ ಇದನ್ನ ಮೂತ್ರಕೋಶ ಅಂತ ಕರಿತೇವೆ ಸಾರಿ ಇದನ್ನ ಕಿಡ್ನಿ ಅಂತ ಕರಿತೇವೆ ಸಾರಿ ಇದನ್ನ ಕಿಡ್ನಿ ಅಂತ ಕರಿತೇವೆ ಅಲ್ವಾ ಹಾಗೆ ಇಲ್ಲಿ ಈ ಎರಡು ಕಿಡ್ನಿಗಳಲ್ಲಿ ಏನಾಗುತ್ತೆ ಮೂತ್ರ ಉತ್ಪತ್ತಿ ಆಗತ್ತೆ ಅದು ಮೂತ್ರ ನಾಳದ ಮೂಲಕ ಏನಾಗತ್ತೆ ಅದು ಮೂತ್ರಕೋಶಕ್ಕೆ ತಲುಪತ್ತೆ ಅಲ್ವಾ ಯುರಿನರಿ ಬ್ಲಾಡರ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ ಮೂತ್ರಕೋಶಕ್ಕೆ ತಲುಪತ್ತೆ ಇಲ್ಲಿ ಇದರ ನಂತರ ಒಂದು ಭಾಗ ಇದೆ ಅಲ್ವಾ ಅದನ್ನ ನಾವು ಮೂತ್ರ ವಿಸರ್ಜನಾ ನಾಳ ಅಂತ ಕರಿತೇವೆ ಈ ಮೂತ್ರ ವಿಸರ್ಜನಾ ನಾಳ ಹಾಗೆ ಮಾನವನ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಉತ್ಪತ್ತಿ ಆಗುವಂತ ಒಂದು ವೀರ್ಯಾಣು ಅವೆರಡೂ ಕೂಡ ಒಂದೇ ಒಂದು ಭಾಗದಲ್ಲಿ ಒಂದು ಸಾಮಾನ್ಯ ಮಾರ್ಗದಲ್ಲಿ ಚಲಿಸುತ್ತೆ ಗೊತ್ತಾಯ್ತಾ ಅದನ್ನ ನಾವು ಏನಂತ ಕರಿತೇವೆ ಮೂತ್ರ ವಿಸರ್ಜನಾ ನಾಳ ಅಂತ ಕರಿತೇವೆ ಆಪ್ಷನ್ ಎ ಸರಿಯಾದ ಉತ್ತರ ಅಂತ ಹೇಳ್ಬಹುದು ಎಂಟನೇ ಪ್ರಶ್ನೆಯನ್ನ ನೋಡಿ ಪ್ಲನೇರಿಯಾದಲ್ಲಿ ಮರಿ ಜೀವಿಗಳ ಉತ್ಪಾದನೆಯಲ್ಲಿ ಕಂಡುಬರುವ ಒಂದು ಪ್ರಕ್ರಿಯೆ ಎಂದರೆ ಮರಿಜೀವಿಗಳು ಯಾವ ರೀತಿಯಾಗಿ ಉತ್ಪಾದನೆಯಾಗತ್ತೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ತ್ವಿವಿದಳನ ದ್ವಿವಿದಳವನ್ ವಿದಳನವನ್ನ ನಾವು ಎಲ್ಲಿ ನೋಡಬಹುದು ಲಿಶ್ಮೇನಿಯಾ ಅನ್ನುವಂತಹ ಒಂದು ಜೀವಿಯಲ್ಲಿ ನೋಡಬಹುದು ಹಾಗೆ ಅಮೀಬಾದಲ್ಲಿ ನೋಡಬಹುದು ಅಲ್ವಾ ಅಮೀಬಾ ಬ್ಯಾಕ್ಟೀರಿಯಾದಲ್ಲೂ ಕೂಡ ನೋಡಬಹುದು ಲಿಶ್ಮೇನಿಯಾದಲ್ಲಿ ನೋಡ ಕೂಡ ನೋಡಬಹುದು ಹಾಗೆ ತುಂಡರಿಕೆ ಈ ತುಂಡರಿಕೆಯನ್ನ ನಾವು ಎಲ್ ನೋಡಬಹುದು ತುಂಡರಿಕೆ ವಿಧಾನದಿಂದ ಒಂದು ಹೊಸ ಜೀವಿಯ ಆಗುವಂತದ್ದು ನಾವು ಸ್ಪೈರೋಗೈರ ಅಲ್ವಾ ಸ್ಪೈರೋಗೈರ ಹಾಗೆ ಮೊಗ್ಗುವಿಕೆ ಇದನ್ನ ಹೈಡ್ರಾದಲ್ಲಿ ಈಸ್ಟ್ನಲ್ಲಿ ನೋಡಬಹುದು ಎಲ್ಲ ಉದಾಹರಣೆಗಳನ್ನ ನೆನಪಿಟ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಇದೆ ಹಾಗೆ ಪುನರುತ್ಪಾದನೆ ಇದನ್ನ ನಾವು ಪ್ಲನೇರಿಯಾದಲ್ಲಿ ನೋಡಬಹುದು ಅಲ್ವಾ ಆದ್ರಿಂದ ಆಪ್ಷನ್ ಬಿ ಸರಿಯಾದ ಉತ್ತರ ಪ್ಲನೇರಿಯಾದಲ್ಲಿ ಏನಾಗುತ್ತೆ ಪುನರುತ್ಪಾದನೆ ಅನ್ನುವಂತಹ ಒಂದು ವಿಧಾನದ ಮೂಲಕ ಮರಿ ಜೀವಿಗಳ ಉತ್ಪಾದನೆ ಕಂಡು ಬರುತ್ತೆ ಇವೆಲ್ಲವುಗಳಿಗೂ ಕೂಡ ಉದಾಹರಣೆಯನ್ನ ನೆನ್ಪಿಟ್ಕೊಳ್ಳಿ ಒಂಬತ್ತನೇ ಪ್ರಶ್ನೆಯನ್ನ ನೋಡಿ ಪೈರೋಗೈರಾದಲ್ಲಿ ಕಂಡು ಬರುವ ಸಂತಾನೋತ್ಪತ್ತಿಯ ವಿಧ ಮೊಗ್ಗುವಿಕೆ ಮೊಗ್ಗುವಿಕೆ ಅಂದ್ರೆ ಏನು ಒಂದು ಜೀವಿಯ ಭಾಗ ಆ ಜೀವಿಯ ಭಾಗದ ಹೊರಗೆ ಏನಾಗತ್ತೆ ಒಂದು ಸಣ್ಣ ಒಂದು ಬೆಳವಣಿಗೆ ಉಂಟಾಗತ್ತೆ ಆ ಬೆಳವ ಆ ಭಾಗ ಏನಾಗತ್ತೆ ಅದು ಬೆಳವಣಿಗೆ ಹೊಂದಿ ಆ ಒಂದು ತಾಯಿ ಕೋಶದಿಂದ ಏನಾಗತ್ತೆ ಅದು ವಿಭಜನೆ ಹೊಂದಿ ಹೊಸ ಜೀವಿಯಾಗಿ ಬೆಳೆಯತ್ತೆ ಅಲ್ವಾ ಅದನ್ನ ನಾವು ಮಗ್ಗುವಿಕೆ ಅಂತ ಕರೆದ್ವಿ ಎಲ್ಲಿತ್ತು ಎಲ್ಲಿ ನಾವು ನೋಡಿದ್ವಿ ಮಗ್ಗುವಿಕೆಯನ್ನ ಹೈಡ್ರಾದಲ್ಲಿ ಹಾಗೆ ಬೀಜಕಗಳ ಉತ್ಪಾದನೆಯನ್ನ ನಾವೆಲ್ಲಿ ನೋಡಬಹುದು ಬೀಜಕಗಳ ಉತ್ಪಾದನೆ ಹಾಗೆ ಕಾಯಜ ರೀತಿಯ ಸಂತಾನೋತ್ಪತ್ತಿ ತುಂಡರಿಕೆ ಇದರಲ್ಲಿ ಸ್ಪೈರೋಗೈರಾದಲ್ಲಿ ಇರಾದಲ್ಲಿ ಬೀಜಕಗಳ ಉತ್ಪತ್ತಿ ಆಗತ್ತಾ ಇಲ್ಲ ಸ್ಪೈರೋಗೈರಾದಲ್ಲಿ ಕಾಯಜು ರೀತಿಯ ಸಂತಾನೋತ್ಪತ್ತಿ ನಡೆಯತ್ತಾ ಇಲ್ಲ ಹಾಗಾದ್ರೆ ಆಪ್ಷನ್ ಸಿ ಮತ್ತೆ ಆಪ್ಷನ್ ಡಿ ಅನ್ನ ನಾವು ತೆಗಿಬಹುದು ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ತುಂಡರಿಕೆ ಸ್ಪೈರೋಗೈರ ನೋಡಿ ಇದೊಂದು ಸ್ಪೈರೋಗೈರ ಅಂತ ಅನ್ಕೊಳ್ಳಿ ಇದು ತುಂಡರಿಕೆ ವಿಧಾನದಿಂದ ಇಲ್ಲಿ ನೋಡಿ ಇದು ಮೂರು ರೀತಿಯಾಗಿ ಈ ರೀತಿಯಾಗಿ ತುಂಡಾಗಿದೆ ಅಂದ್ರೆ ಇದು ಪ್ರತಿಯೊಂದು ಕೂಡ ಒಂದು ಹೊಸ ಜೀವಿಯಾಗಿ ಈ ರೀತಿಯಾಗಿ ತುಂಡರಿಕೆ ವಿಧಾನ ಫ್ರಾಗ್ಮೆಂಟೇಶನ್ ಅಂತ ಕರಿತೇವೆ ಈ ರೀತಿಯಾಗಿ ಅಲ್ಲಿ ಸಂತಾನೋತ್ಪತ್ತಿ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ನಡೆಯುತ್ತೆ ಹತ್ತನೇ ಪ್ರಶ್ನೆಯನ್ನ ನೋಡಿ ಹಣ್ಣಾಗಿ ಬೆಳೆಯುವ ಹೂವಿನ ಭಾಗ ಮತ್ತು ಸಸ್ಯದ ಬೇರಾಗಿ ಬೆಳೆಯುವ ಬೀಜದ ಭಾಗ ಕ್ರಮವಾಗಿ ಹಣ್ಣಾಗಿ ಬೆಳೆಯುವ ಹೂವಿನ ಭಾಗ ಯಾವುದು ಯಾವುದು ಅದನ್ನ ನಾವು ಅಂಡಾಶಯ ಅಂತ ಕರಿತೇವೆ ಹಾಗಾದ್ರೆ ನಾವು ಆಪ್ಷನ್ ಸಿ ಡಿ ಆಪ್ಷನ್ ಎ ಸಿ ಡಿ ಅಲ್ಲಿ ಅಂಡಾಶಯವನ್ನ ನೋಡಬಹುದು ಅಲ್ವಾ ಹಣ್ಣಾಗಿ ಬೆಳೆಯುವ ಹೂವಿನ ಭಾಗ ಅಂತ ಇದೆ ಆಪ್ಷನ್ ಬಿ ಅದು ಪ್ರಥಮ ಕಾಂಡ ಅಂತ ಇದೆ ಹಾಗೆ ಸಸ್ಯದ ಬೇರಾಗಿ ಬೆಳೆಯುವ ಬೀಜದ ಭಾಗ ಇಲ್ಲಿ ನೋಡಿ ಇದನ್ನ ಒಂದು ಸಸ್ಯದ ಒಂದು ಬೀಜ ಇದೇನಾಗ್ತಾ ಇದೆ ಮೊಳಕೆ ಹೊಡಿತಾ ಇದೆ ಅಲ್ವಾ ಆಗ ಈ ರೀತಿಯಾದ ಇದನ್ನ ನಾವು ಪ್ರಥಮ ಕಾಂಡ ಅಂತ ಕರಿತೇವೆ ಇದನ್ನ ಪ್ರಥಮ ಬೇರು ಅಂತ ಕರಿತೇವೆ ಬೇರಾಗಿ ಬೆಳೆಯುವಂತ ಅಂತ ಕೇಳಿದ್ದಾರೆ ಇಲ್ಲಿ ಬೇರಾಗಿ ಬೆಳೆಯುವ ಬೀಜದ ಭಾಗ ಬೇರಾಗಿ ಬೆಳೆಯುವಂತ ಬೀಜದ ಭಾಗ ಯಾವುದು ಅದನ್ನ ನಾವು ಪ್ರಥಮ ಮೂಲ ಅಂತ ಹೇಳ್ಬಹುದು ಅಲ್ವಾ ಪ್ರಥಮ ಕಾಂಡ ಅಲ್ಲ ಹಾಗೆ ಅಂಡಾಣು ಕೂಡ ಅಲ್ಲ ಅದನ್ನ ನಾವು ಪ್ರಥಮ ಮೂಲ ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಹಣ್ಣಾಗಿ ಬೆಳೆಯುವ ಹೂವಿನ ಭಾಗ ಅಂಡಾಶಯ ಸಸ್ಯದ ಬೇರಾಗಿ ಬೆಳೆಯುವಂತ ಬೀಜದ ಭಾಗ ಬೀಜಗಳು ಏನಾಗತ್ತೆ ಅವು ಮೊಳಕೆಯೊಡೆದು ಬೇರು ಮತ್ತೆ ಕಾಂಡಗಳನ್ನ ಉತ್ಪತ್ತಿ ಮಾಡುತ್ತೆ ಅಲ್ವಾ ಹಾಗಾದ್ರೆ ಅಲ್ಲಿ ಬೇರಾಗಿ ಬೆಳೆಯುವಂತ ಬೀಜದ ಭಾಗ ಯಾವುದು ಅದನ್ನ ಪ್ರಥಮ ಮೂಲ ಅಂತ ಕರಿತೇವೆ ಡೌಟ್ ಇದೆಯಾ ಡೌಟ್ ಇದ್ರೆ ನೀವು ಅನ್ಮ್ಯೂಟಲ್ ಇದೆ ಇದೀರ ಅಲ್ವಾ ಅದನ್ನ ಅನ್ಮ್ಯೂಟ್ ಮಾಡಿ ನಿಮ್ಮ ಡೌಟ್ಸ್ ಅನ್ನ ನೀವು ಕೇಳ್ಬಹುದು ತೊಂದ್ರೆ ಇಲ್ಲ ಹನ್ನೊಂದನೇ ಪ್ರಶ್ನೆಯನ್ನ ನೋಡಿ ಕೊಟ್ಟಿರುವ ಬೀಜದಳದಲ್ಲಿ ಎ ಮತ್ತು ಬಿ ಎಂದು ಗುರುತಿಸಿರುವ ಭಾಗಗಳು ಕ್ರಮವಾಗಿ ಇದನ್ನ ನಾವು ಸಸ್ಯದ ಬೀಜ ಅಂತ ಕರಿತೇವೆ ಅಲ್ವಾ ಸಸ್ಯದ ಬೀಜ ಏನಾಗ್ತಾ ಇದೆ ಅದು ಮೊಳಕೆಯೊಡೆದು ಒಂದು ಹೊಸ ಗಿಡವಾಗಿ ಬೆಳವಣಿಗೆ ಹೊಂದ್ತಾ ಇದೆ ಇಲ್ಲಿ ನೋಡಿ ಎ ಯಾವ ಭಾಗವನ್ನ ಸೂಚಿಸುತ್ತೆ ಬಿ ಯಾವ ಭಾಗವನ್ನ ಸೂಚಿಸುತ್ತೆ ಅನ್ನೋದನ್ನ ನೀವು ಬರಿಬೇಕಾಗತ್ತೆ ಎ ಹಣ್ಣು ಕಾಂಡ ಇದು ಹಣ್ಣು ಮತ್ತೆ ಕಾಂಡವನ್ನ ಸೂಚಿಸುತ್ತಾ ಇಲ್ಲ ಪ್ರಥಮ ಕಾಂಡ ಪ್ರಥಮ ಬೇರು ದ್ವಿತೀಯ ಬೇರು ಪ್ರಥಮ ಕಾಂಡ ಮೊಗ್ಗು ಮತ್ತು ಎಲೆ ಇವು ಮೊಗ್ಗು ಮತ್ತು ಎಲೆಯನ್ನ ಸೂಚಿಸೋದಿಲ್ಲ ಅಲ್ವಾ ಎ ಮತ್ತು ಬಿ ಭಾಗಗಳೇನಿದೆ ಅವು ಮೊಗ್ಗು ಮತ್ತೆ ಎಲೆಯನ್ನ ಸೂಚಿಸೋದಿಲ್ಲ ಅದ್ರಿಂದ ನಾವು ಆಪ್ಷನ್ ಡಿ ಅನ್ನ ತಪ್ಪಾದ ಉತ್ತರ ಅಂತ ಹೇಳ್ಬಹುದು ದ್ವಿತೀಯ ಬೇರು ಪ್ರಥಮ ಕಾಂಡ ಇದು ದ್ವಿತೀಯ ಬೇರನ್ನ ಸೂಚಿಸೋದಿಲ್ಲ ಅದೇನನ್ನ ಸೂಚಿಸುತ್ತೆ ಎ ಅನ್ನುವಂಥದ್ದು ಪ್ರಥಮ ಕಾಂಡವನ್ನ ಪ್ರಥಮ ಕಾಂಡವನ್ನ ಹಾಗೆ ಬಿ ಅನ್ನುವಂಥದ್ದು ಪ್ರಥಮ ಬೇರು ಪ್ರಥಮ ಬೇರು ಅನ್ನುವಂಥದ್ದನ್ನ ಸೂಚಿಸುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ಹನ್ನೆರಡನೇ ಪ್ರಶ್ನೆಯನ್ನ ನೋಡಿ ಪರಾಗದ ವರ್ಗಾವಣೆ ಅದೇ ಹೂವಿನಲ್ಲಿ ನಡೆದರೆ ಅದನ್ನು ಡ್ಯಾಶ್ ಎನ್ನುವರು ಅದನ್ನ ಯಾವ ರೀತಿಯಾದಂತ ಪರಾಗಸ್ಪರ್ಶ ಅಂತ ಕರೀತಾರೆ ಪರಾಗದ ವರ್ಗಾವಣೆ ಸ್ವಕೀಯ ಪರಾಗಸ್ಪರ್ಶ ಪರಕೀಯ ಪರಾಗಸ್ಪರ್ಶ ಅಂಡಾಶಯ ಯುಗ್ಮಜ ಅಂತ ಇಲ್ಲಿ ಸ್ವಕೀಯ ಮತ್ತೆ ಪರಕೀಯ ಪರಾಗಸ್ಪರ್ಶದ ಮಧ್ಯೆ ನೀವು ಕನ್ಫ್ಯೂಷನ್ ಇರಬಹುದು ಅಲ್ವಾ ಸ್ವಕೀಯ ಪರಾಗ ಸ್ಪರ್ಶ ಅಂದ್ರೆ ಏನು ಒಂದೇ ಹೂವಿನಲ್ಲಿ ಒಂದೇ ಹೂವಿನಲ್ಲಿ ಏನಾಗ್ತಾ ಇರುತ್ತೆ ಒಂದೇ ಹೂವಿನಲ್ಲಿ ಗಂಡು ಲಿಂಗಾಣುಗಳು ಗಂಡು ಸಂತಾನೋತ್ಪತ್ತಿಯ ರಚನೆಗಳು ಹಾಗೆ ಹೆಣ್ಣು ಸಂತಾನೋತ್ಪತ್ತಿ ಹೆಣ್ಣು ಲಿಂಗಾಣುಗಳನ್ನ ಉತ್ಪಾದನೆ ಮಾಡುವಂತ ರಚನೆಗಳು ಇದ್ರೆ ಅಲ್ಲಿ ಹೆಚ್ಚಿನ ಪಕ್ಷದಲ್ಲಿ ಏನಾಗತ್ತೆ ಸ್ವಕೀಯ ಪರಾಗಸ್ಪರ್ಶ ಆಗತ್ತೆ ಗೊತ್ತಾಯ್ತಾ ಅಲ್ಲೂ ಕೂಡ ಬೇರೆ ಬೇರೆ ಕಂಡೀಷನ್ಸ್ ಇರುತ್ತೆ ಅದು ಆಮೇಲೆ ನೋಡೋಣ ಸ್ವಕೀಯ ಪರಾಗಸ್ಪರ್ಶ ನಡೆಯುತ್ತೆ ಈಗ ಕೆಲವೊಂದು ಸಸ್ಯದಲ್ಲಿ ಏನಾಗಿರುತ್ತೆ ಕೇವಲ ಗಂಡು ಲಿಂಗಾಣುಗಳನ್ನ ಉತ್ಪಾದನೆ ಮಾಡುವಂತಹ ರಚನೆಗಳಿರುತ್ತೆ ಅಥವಾ ಹೆಣ್ಣು ಲಿಂಗಾಣುಗಳನ್ನ ಉತ್ಪಾದನೆ ಮಾಡುವಂತಹ ರಚನೆಗಳಿರುತ್ತೆ ಆ ಒಂದು ಸಂದರ್ಭದಲ್ಲಿ ಪರಕೀಯ ಪರಾಗ ಸ್ಪರ್ಶ ಉಂಟಾಗತ್ತೆ ಇಲ್ಲಿ ಅಂಡಾಶಯ ಮತ್ತೆ ಯುಗ್ಮಜ ಇವುಗಳನ್ನ ನಾವು ಉತ್ತರ ತಪ್ಪು ಅಂತ ಹೇಳ್ಬಹುದು ಇಲ್ಲಿ ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಸ್ವಕೀಯ ಪರಾಗ ಸ್ಪರ್ಶ ಏಕಲಿಂಗಿ ಹೂವಿಗೆ ಉದಾಹರಣೆ ಪಪಾಯ ದಾಸವಾಳ ಸಾಸಿವೆ ಸೂರ್ಯಕಾಂತಿ ಇಲ್ಲಿ ನೋಡಿ ಏಕಲಿಂಗಿ ಹೂವು ಏಕಲಿಂಗಿ ಹೂವು ಅಂದ್ರೆ ನಾನ್ ಹೇಳ್ದೆ ಅಲ್ವಾ ಒಂದು ಹೂವಿನಲ್ಲಿ ಗಂಡು ಲಿಂಗಾಣುಗಳನ್ನು ಉತ್ಪಾದನೆ ಮಾಡುವಂತಹ ಒಂದು ರಚನೆಗಳು ಅಥವಾ ಹೆಣ್ಣು ಲಿಂಗಾಣುಗಳನ್ನ ಉತ್ಪತ್ತಿ ಮಾಡುವ ರಚನೆಗಳಿದ್ರೆ ಯಾವ್ದಾದ್ರೂ ಒಂದು ಎರಡು ಅಲ್ಲ ಅರ್ಥ ಆಗ್ತಿದ್ಯಾ ಆ ಒಂದು ಹೂವಿಗೆ ನಾವು ಏಕಲಿಂಗಿ ಹೂವು ಅಂತ ಕರಿತೇವೆ ಗೊತ್ತಾಯ್ತಾ ಇಲ್ಲಿ ಪರಕೀಯ ಪರಾಗ ಸ್ಪರ್ಶನೆ ಸಾಮಾನ್ಯವಾಗಿ ನಡೆಯುತ್ತೆ ಹಾಗಾದ್ರೆ ಇಲ್ಲಿ ಏಕಲಿಂಗಿ ಹೂವಿಗೆ ಉದಾಹರಣೆ ಯಾವುದು ಅಂತ ಕೇಳಿದರೆ ದಾಸವಾಳ ನೀವು ನೋಡಿರ್ತೀರಾ ಅದು ದ್ವಿಲಿಂಗಿ ಅಲ್ವಾ ಒಂದೇ ಹೂವಿನಲ್ಲಿ ಗಂಡು ಲಿಂಗಾಣುಗಳು ಹಾಗೆ ಹೆಣ್ಣು ಲಿಂಗಾಣುಗಳು ಉತ್ಪತ್ತಿ ಆಗತ್ತೆ ಸಾಸಿವೆ ಹಾಗೂ ಸೂರ್ಯಕಾಂತಿ ಇವು ಕೂಡ ದ್ವಿಲಿಂಗಿ ಹೂವುಗಳು ದ್ವಿಲಿಂಗಿ ಅಂತ ಹೇಳ್ಬಹುದು ಇಲ್ಲಿ ಏಕಲಿಂಗಿ ಹೂವಿಗೆ ಉದಾಹರಣೆ ಯಾವುದು ಪಪಾಯ ಅರ್ಥ ಆಗ್ತಿದ್ಯಾ ಆ ಒಂದು ಹೂವಿನಲ್ಲಿ ಪಪಾಯ ಗಿಡದ ಹೂವಿನಲ್ಲಿ ಕೇವಲ ಗಂಡು ಲಿಂಗಾಣುಗಳನ್ನ ಉತ್ಪತ್ತಿ ಮಾಡುವಂತಹ ರಚನೆಗಳು ಅಥವಾ ಹೆಣ್ಣು ಲಿಂಗಾಣುಗಳನ್ನ ಉತ್ಪತ್ತಿ ಮಾಡುವಂತಹ ರಚನೆಗಳು ಕಂಡು ಬರುತ್ತೆ ನೋಡಿ ಇದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ ಇದೆ ದ್ವಿಲಿಂಗಿ ಹೂವಿಗೆ ಉದಾಹರಣೆ ಅಂತ ಇದೆ ಕಲ್ಲಂಗಡಿ ದಾಸ ಆಪ್ಷನ್ ಡಿ ಸಾಸಿವೆ ಅಂತ ತೆಗೆದುಕೊಳ್ಳಿ ಸಾಸಿವೆ ಅಂತ ತೆಗೆದುಕೊಳ್ಳಿ ಕಲ್ಲಂಗಡಿ ಪಪಾಯ ದಾಸವಾಳ ಸಾಸಿವೆ ಇಲ್ಲಿ ದ್ವಿಲಿಂಗಿ ಹೂವು ಯಾವುದು ಅಂತ ಇದೆ ದ್ವಿಲಿಂಗಿ ಅಂದ್ರೆ ಏನಾಗಿರುತ್ತೆ ಸಾರಿ ಸಾಸಿವೆ ಬೇಡ ಇಲ್ಲಿ ಕಲ್ಲಂಗಡಿ ಪಪಾಯ ದಾಸವಾಳ ಅಂತ ಇದೆ ಅಲ್ವಾ ಇಲ್ಲಿ ಕಲ್ಲಂಗಡಿ ಮತ್ತೆ ಪಪಾಯ ಇವುಗಳನ್ನ ನಾವು ಏಕಲಿಂಗಿ ಹೂವು ಅಂತ ಕರಿತೇವೆ ಏಕಲಿಂಗಿ ಹೂವು ಹಾಗೆ ದಾಸವಾಳ ಹೂವು ಇರ್ಬಹುದು ಸಾಸಿವೆ ಇರಬಹುದು ಹಾಗೆ ಸೂರ್ಯಕಾಂತಿ ಇರಬಹುದು ಇವುಗಳನ್ನ ನಾವು ದ್ವಿಲಿಂಗಿ ದ್ವಿಲಿಂಗಿ ಹೂವುಗಳು ಅಂತ ಕರಿತೇವೆ ಯಾಕೆ ಹೇಳ್ದೆ ಅಲ್ವಾ ಗಂಡು ಲಿಂಗಾಣುಗಳನ್ನ ಉತ್ಪತ್ತಿ ಮಾಡುವಂತ ರಚನೆಗಳು ಹಾಗೆ ಹೆಣ್ಣು ಲಿಂಗಾಣುಗಳನ್ನ ಉತ್ಪತ್ತಿ ಮಾಡುವಂತ ರಚನೆಗಳು ಒಂದೇ ಹೂವಿನಲ್ಲಿ ಕಂಡು ಬರುತ್ತೆ ಆದ್ರಿಂದ ಇವುಗಳನ್ನ ದ್ವಿಲಿಂಗಿ ಹೂವಿನ ಹೂವುಗಳು ಅಂತ ಹೇಳ್ಬಹುದು ಸಾರಿ ಯಾವುದು ದಾಸವಾಳ ದಾಸವಾಳದಲ್ಲಿ ಎರಡು ರೀತಿಯಾದಂತಹ ಒಂದು ರಚನೆಗಳು ಕಂಡುಬರುತ್ತೆ ಹದಿನೈದನೇ ಪ್ರಶ್ನೆಯನ್ನ ನೋಡಿ ಬೀಜಕಗಳ ಉತ್ಪಾದನೆ ಮಾಡುವ ಮೂಲಕ ಸಂತಾನೋತ್ಪತ್ತಿ ನಡೆಸುವ ಜೀವಿಗೆ ಉದಾಹರಣೆ ಬೀಜಕಗಳನ್ನ ಉತ್ಪತ್ತಿ ಮಾಡುವಂತದ್ದು ಇದೊಂದು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಲ್ವಾ ಇಲ್ಲಿ ಪ್ಲನೇರಿಯಾದಲ್ಲಿ ನಾವು ಪುನರುತ್ಪಾದನೆ ನೋಡ್ಬೋದು ಹಾಗೆ ಈಸ್ಟ್ ನಲ್ಲಿ ನಾವೇನ್ ನೋಡ್ಬಹುದು ಅಲ್ಲಿ ಮೊಗ್ಗುವಿಕೆಯನ್ನ ನೋಡಬಹುದು ಹೈಡ್ರಾದಲ್ಲೂ ಕೂಡ ಮೊಗ್ಗುವಿಕೆಯನ್ನ ನೋಡಬಹುದು ಆದ್ರೆ ರೈಜೋಪಸ್ ಅನ್ನುವಂತ ಒಂದು ಜೀವಿಗಳಲ್ಲಿ ನಾವು ಬೀಜಕಗಳ ಮೂಲಕ ಸಂತಾನೋತ್ಪತ್ತಿ ಅಲೈಂಗಿಕ ಸಂತಾನೋತ್ಪತ್ತಿ ನಡೆಯುವುದನ್ನ ನೋಡ್ಬಹುದು ಅಲ್ವಾ ಆದ್ರಿಂದ ಆಪ್ಷನ್ ಎ ಸರಿಯಾದ ಉತ್ತರ ಇಷ್ಟು ನಾವು ಏನು ಹದಿನೈದು ಪ್ರಶ್ನೆಗಳನ್ನ ಈ ಬಹು ಆಯ್ಕೆಗೆ ಸಂಬಂಧಿಸಿದಂತೆ ನಾವು ಕಲ್ತ್ಕೊಂಡ್ವಿ ಅಲ್ವಾ ಇಲ್ಲಿ ಏನಾದ್ರೂ ಡೌಟ್ ಇದೆಯಾ ಏನಾದ್ರೂ ಡೌಟ್ ಇದ್ರೆ ಕೇಳ್ಬಹುದು ಡೌಟ್ ಇದೆಯಾ ಓಕೆ ಹಾಗಾದ್ರೆ ನಾವೀಗ ಒಂದು ಅಂಕದ ಪ್ರಶ್ನೆಗಳನ್ನ ನೋಡೋಣ ಈ ಪಾಠಕ್ಕೆ ಸಂಬಂಧಿಸಿದ ಹಾಗೆ ಒಂದು ಅಂಕದ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಅದನ್ನ ನಾವು ಡಿಸ್ಕಷನ್ ಮಾಡೋಣ ನೋಡಿ ಪ್ರಶ್ನೆಗಳನ್ನ ನೋಟ್ ಮಾಡ್ಕೊಳ್ಳಿ ಶಾರ್ಟ್ ಆಗಿ ದ್ವಿವಿದಳನ ಸಂತಾನೋತ್ಪತ್ತಿ ಮಾಡುವ ಜೀವಿಗಳಿಗೆ ಎರಡು ಉದಾಹರಣೆಗಳನ್ನ ಬರೆಯಿರಿ ದ್ವಿವಿದಳನ ಅಲ್ವಾ ಇದನ್ನ ನಾವು ಎಲ್ಲಿ ನೋಡ್ಬಹುದು ಯಾವ ಜೀವಿಗಳಲ್ಲಿ ನೋಡ್ಬಹುದು ಲಿಶ್ಮೇನಿಯಾ ಅಲ್ವಾ ಹಾಗೆ ಅಮೀಬಾ ಹಾಗೆ ಕೆಲವೊಂದು ಬ್ಯಾಕ್ಟೀರಿಯಾಗಳಲ್ಲಿ ದ್ವಿವಿದಳನ ದ್ವಿ ವಿದಳನವನ್ನ ನೋಡ್ಬಹುದು ಹಾಗೆ ಬಹುವಿದಳವನ್ನ ನೀವು ಎಲ್ಲಿ ನೋಡಬಹುದು ಬಹು ವಿದಳನವನ್ನ ನೀವು ಪ್ಲಾಸ್ಮೋಡಿಯಂನಲ್ಲಿ ನೋಡಬಹುದು ಪ್ಲಾಸ್ಮೋಡಿಯಂನಲ್ಲಿ ಏನಾಗಿರುತ್ತೆ ಅಲ್ಲಿ ವಿದಳನ ಕ್ರಿಯೆಯ ಮೂಲಕ ಅಲೈಂಗಿಕ ಸಂತಾನೋತ್ಪತ್ತಿ ನಡೆಯುತ್ತೆ ಎರಡು ಉದಾಹರಣೆಯನ್ನ ನೀವು ಇಲ್ಲಿ ಬರಿಬೇಕು ಐ ಹೋಪ್ ಬರೀತೀರಾ ಅಂತ ಅನ್ಕೊಳ್ತೇನೆ ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಓಕೆ ಏನಾದರೂ ಕಮೆಂಟ್ಸ್ ಇದ್ರೆ ಅಥವಾ ಏನಾದರೂ ನಿಮಗೆ ಕೇಳಿಸ್ತಾ ಇರಲಿಲ್ಲ ಅಥವಾ ನಿಮಗೆ ಬರಲಿಕ್ಕೆ ಇನ್ನೂ ಟೈಮ್ ಬೇಕು ಪ್ರಶ್ನೆಯನ್ನು ಅಂತ ಆದರೆ ನೀವು ಅಲ್ಲಿ ಚಾಟ್ ಬಾಕ್ಸ್ನಲ್ಲಿ ಹಾಕ್ಬಹುದು ಅಥವಾ ನೀವು ನಿಮ್ಮ ವಾಯ್ಸನ್ನು ಅಲ್ಲಿ ಮ್ಯೂಟ್ ಆಗಿದೆ ಅದನ್ನು ಅನ್ಮ್ಯೂಟ್ ಮಾಡಿ ಕೂಡ ಹೇಳ್ಬಹುದು ಏನೂ ತೊಂದರೆ ಇಲ್ಲ ಎರಡನೇ ಪ್ರಶ್ನೆಯನ್ನ ನೋಡಿ ಯಾವ ಸಸ್ಯದಲ್ಲಿ ಕಾಯಜ ರೀತಿಯ ಸಂತಾನೋತ್ಪತ್ತಿ ಎಲೆಯ ಮೂಲಕ ಉಂಟಾಗತ್ತೆ ಇಲ್ಲಿ ನಿಮ್ಗೆ ಕಾಯಜ ರೀತಿಯ ಸಂತಾನೋತ್ಪತ್ತಿ ಅಂದ್ರೆ ಗೊತ್ತಿದೆ ಎಲೆ ಅಥವಾ ಕಾಂಡದ ಮೂಲಕ ಬೇರಿನ ಮೂಲಕ ಹೊಸ ಸಸ್ಯಗಳು ಉಂಟಾದ್ರೆ ಅವುಗಳನ್ನ ನಾವು ಕಾಯಜ ರೀತಿಯ ಸಂತಾನೋತ್ಪತ್ತಿ ಅಂತ ಹೇಳ್ತೇವೆ ಇಲ್ಲಿ ಕಾಯಜ ರೀತಿಯ ಸಂತಾನೋತ್ಪತ್ತಿ ಎಲೆಯ ಮೂಲಕ ಉಂಟಾದ್ರೆ ಯಾವ ಒಂದು ಸಸ್ಯದಲ್ಲಿ ಎಲೆಯ ಮೂಲಕ ಉಂಟಾಗತ್ತೆ ಯಾವ ಸಾರಿ ಯಾವ ಒಂದು ಗಿಡದಲ್ಲಿ ನೀವು ನೋಡಬಹುದು ಬ್ರಯೋಫಿಲಂ ಅನ್ನುವಂತಹ ಒಂದು ಗಿಡದಲ್ಲಿ ಬ್ರಯೋಫಿಲಂ ಗಿಡವನ್ನ ನೀವು ನೋಡಿರ್ಬಹುದು ಬ್ರಯೋಫಿಲಂ ಅನ್ನುವಂತ ಒಂದು ಗಿಡದಲ್ಲಿ ಎಲೆಯ ಮೂಲಕ ಅಲ್ಲಿ ಎಲೆಯಲ್ಲಿ ಏನಾಗುತ್ತೆ ಮೊಗ್ಗುಗಳು ಈ ರೀತಿಯಾಗಿದ್ರೆ ಇಲ್ಲಿ ಏನಾಗತ್ತೆ ಚಿಕ್ಕ ಚಿಕ್ಕ ಮೊಗ್ಗುಗಳು ಉಂಟಾಗತ್ತೆ ಈ ರೀತಿಯಾಗಿ ಆ ಮೊಗ್ಗುಗಳ ಮೂಲಕ ಅಲ್ಲಿ ಸಂತಾನೋತ್ಪತ್ತಿ ನಡೆಯುತ್ತೆ ಈ ಎಲೆಯು ಅದು ಭೂಮಿಯನ್ನ ಸೇರಿದಾಗ ಈ ಒಂದು ಎಲೆ ಹೊಸ ಒಂದು ಗಿಡವಾಗಿ ಬೆಳ್ಕೊಳ್ಳುತ್ತೆ ಅದು ಬ್ರಯೋಫಿಲಂ ಬ್ರಯೋಫಿಲಂನಲ್ಲಿ ಕಂಡು ಬರ್ತಾ ಇದೆ ಈ ಕೆಳಗಿನ ರೀತಿಯ ಹೂವಿನಲ್ಲಿ ಯಾವ ವಿಧದ ಪರಾಗಸ್ಪರ್ಶ ನಡೆಯುತ್ತೆ ಏಕೆ ಹೇಳ್ಬೋದಾ ಪರಾಗಸ್ಪರ್ಶದಲ್ಲಿ ಸ್ವಕೀಯ ಪರಾಗಸ್ಪರ್ಶ ಮತ್ತೆ ಪರಕೀಯ ಪರಾಗಸ್ಪರ್ಶ ಅನ್ನುವಂಥ ಎರಡು ವಿಧಗಳಿದೆ ಸ್ವಕೀಯ ಪರಾಗಸ್ಪರ್ಶದಲ್ಲಿ ಏನಾಗತ್ತೆ ಅಲ್ಲಿ ಒಂದೇ ಹೂವಿನಲ್ಲಿ ಒಂದೇ ಸಮಯದಲ್ಲಿ ಏನಾಗತ್ತೆ ಅಲ್ಲಿ ಗಂಡು ಲಿಂಗಾಣುಗಳು ಮತ್ತೆ ಹೆಣ್ಣು ಲಿಂಗಾಣುಗಳು ಬಿಡುಗಡೆ ಆಗುವಂತಹ ಒಂದು ರಚನೆಗಳಿರುತ್ತೆ ಅವುಗಳಿಂದ ಒಂದು ಯುಗ್ಮಜ ಉಂಟಾಗಿ ಅಲ್ಲಿ ಏನಾಗತ್ತೆ ಒಂದು ಹಣ್ಣು ಅಥವಾ ಬೀಜಗಳು ಉಂಟಾಗುವಂತಹ ಒಂದು ಕ್ರಿಯೆ ಆಗತ್ತೆ ಆದ್ರೆ ಇಲ್ಲಿ ನೋಡಿ ಇಲ್ಲಿ ಅಂಡಾಶಯವನ್ನ ನೀವು ನೋಡಿದ್ರಿ ಅಲ್ವಾ ಅಂಡಾಶಯ ಅದರಲ್ಲಿ ಏನಾಗತ್ತೆ ಅಂಡಾಣುಗಳು ಅಂಡಾಣುಗಳು ಬಿಡುಗಡೆ ಆಗುವಂತಹ ಒಂದು ಹೆಣ್ಣು ಸಂತಾನೋತ್ಪತ್ತಿಯ ರಚನೆಯನ್ನ ನೀವು ಇಲ್ಲಿ ನೋಡಬಹುದು ಆದರೆ ಇಲ್ಲಿ ಈ ಭಾಗ ಇದೇನ ಸೂಚಿಸುತ್ತೆ ಶಲಾಕಾಗ್ರ ಅಲ್ವಾ ಇಲ್ಲಿ ಶಲಾಕಾಗ್ರ ಶಲಾಕನಳಿಕೆ ಹಾಗೆ ಅಂಡಾಶಯ ಇಲ್ಲಿ ಶಲಾಕಾಗ್ರ ಇದೆ ಆದ್ರೆ ಗಂಡು ಲಿಂಗಾಣುಗಳನ್ನ ಉತ್ಪತ್ತಿ ಮಾಡುವಂತ ರಚನೆಗಳು ಕಂಡು ಬರ್ತಾ ಇಲ್ಲ ಅಲ್ವಾ ಆದ್ರಿಂದ ಇಲ್ಲಿ ನಾವೇನ್ ಹೇಳ್ಬಹುದು ಪರಕೀಯ ಪರಾಗಸ್ಪರ್ಶ ಯಾವ ರೀತಿಯಾದಂತ ಪರಾಗಸ್ಪರ್ಶ ಉಂಟಾಗತ್ತೆ ಪರಕೀಯ ಪರಾಗಸ್ಪರ್ಶ ಉಂಟಾಗತ್ತೆ ಕಾರಣ ಈ ಹೂವಿನಲ್ಲಿ ಕೇವಲ ಹೆಣ್ಣು ಲಿಂಗಾಣುಗಳನ್ನ ಉತ್ಪತ್ತಿ ಮಾಡುವಂತ ರಚನೆಗಳು ಕಂಡುಬರುತ್ತದೆ ಕಾರಣ ಏನು ಈ ಹೂವಿನಲ್ಲಿ ಕೇವಲ ಹೆಣ್ಣು ಲಿಂಗಾಣುಗಳನ್ನ ಉತ್ಪತ್ತಿ ಮಾಡುವಂತ ರಚನೆಗಳು ಕಂಡು ಬರುತ್ತವೆ ಈ ರೀತಿಯಾಗಿ ನೀವು ಉತ್ತರವನ್ನ ಬರ್ಕೊಳ್ಳಿ ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮುಂದಿನ ಪ್ರಶ್ನೆ ನೋಡಿ ಬಹುವಿದಳನ ಕಂಡು ಬರುವ ಜೀವಿಗೆ ಒಂದು ಉದಾಹರಣೆ ಕೊಡಿ ಬಹುವಿದಳನ ಯಾವ ಜೀವಿಯಲ್ಲಿ ಕಂಡು ಬರುತ್ತೆ ಹೇಳ್ಬಹುದಾ ಬಹುವಿದಳನ ಕಂಡು ಬರುವಂತಹ ಒಂದು ಜೀವಿ ಯಾವುದು ಪ್ಲಾಸ್ಮೋಡಿಯಂ ಪ್ಲಾಸ್ಮೋಡಿಯಂ ಅಲ್ವಾ ಈ ಒಂದು ಜೀವಿಯಲ್ಲಿ ಬಹು ವಿಧಳನ ಕ್ರಿಯೆ ಕಂಡು ಬರುತ್ತೆ ಅಂತ ಹೇಳ್ಬಹುದು ಕಾಯಜ ರೀತಿಯ ಸಂತಾನೋತ್ಪತ್ತಿಯ ಒಂದು ಅನುಕೂಲವನ್ನ ಬರೆಯಿರಿ ಕಾಯಜ ರೀತಿಯ ಸಂತಾನೋತ್ಪತ್ತಿಯ ಅನುಕೂಲತೆಗಳು ಏನು ಅಲ್ವಾ ಇದನ್ನ ಒಂದು ಅಂಕದ ಪ್ರಶ್ನೆಯಾಗಿ ಕೂಡ ಕೇಳಬಹುದು ಎರಡು ಅಂಕದ ಪ್ರಶ್ನೆಯಾಗಿ ಕೂಡ ಕೇಳಬಹುದು ಅಥವಾ ಮೂರು ಅಂಕದ ಪ್ರಶ್ನೆಯಾಗಿ ಕೂಡ ಕೇಳಬಹುದು ಇಲ್ಲಿ ನೋಡಿ ಒಂದು ಅಂಕದ ಪ್ರಶ್ನೆ ಆದ್ರೆ ನೀವು ಶಾರ್ಟ್ ಆಗಿ ಅದರ ಉಪಯುಕ್ತತೆಯನ್ನ ಬರೆದ್ರೆ ಸಾಕು ನೋಡಿ ಬಾಳೆ ಕಿತ್ತಳೆ ಗುಲಾಬಿ ಮತ್ತು ಮಲ್ಲಿಗೆಗಳಂತಹ ಬೀಜಗಳನ್ನ ಉತ್ಪತ್ತಿ ಮಾಡುವ ಸಾಮರ್ಥ್ಯವನ್ನ ಕಳೆದುಕೊಂಡ ಸಸ್ಯಗಳಲ್ಲಿ ಈ ವಿಧಾನಗಳು ಸಂತಾನೋತ್ಪತ್ತಿಯನ್ನ ಸಾಧ್ಯವಾಗಿಸುತ್ತದೆ ಇದರ ಅನುಕೂಲತೆ ಏನು ಅಂತ ಕೇಳಿದರೆ ಯಾವುದೇ ಒಂದು ಬರಿಬಹುದು ಅಲ್ಲಿ ಎರಡು ಮೂರು ಅನು ಅನುಕೂಲತೆಗಳನ್ನ ನೀವು ನೋಡಬಹುದು ಅಲ್ವಾ ಇಲ್ಲಿ ಒಂದು ಕೇಳಿದರೆ ನೀವು ಒಂದು ಬರೆದ್ರೆ ಸಾಕು ಒಂದು ಅಂಕಕ್ಕಾದ್ರೆ ಎರಡು ಅಂಕಕ್ಕಾದ್ರೆ ನೀವು ಹೆಚ್ಚಿನ ಉತ್ತರವನ್ನ ಬರಿಬಹುದು ಅಂದ್ರೆ ಬೀಜಗಳನ್ನ ಉತ್ಪತ್ತಿ ಮಾಡದೇ ಇರುವಂತಹ ಸಸ್ಯಗಳಲ್ಲಿ ಅಲ್ಲಿ ಸಂತಾನೋತ್ಪತ್ತಿಯನ್ನ ಸಾಧ್ಯವಾಗಿಸುವಂತದ್ದು ಈ ಕಾಯಜ ರೀತಿಯ ಸಂತಾನೋತ್ಪತ್ತಿಯ ಮೂಲಕ ಅಂತ ಹೇಳ್ಬಹುದು ನೋಡಿ ಅಲೈಂಗಿಕ ಸಂತಾನೋತ್ಪತ್ತಿ ಎಂದರೇನು ಇಲ್ಲಿ ಡೆಫಿನೇಷನ್ ವ್ಯಾಖ್ಯೆಯನ್ನ ಬರಿಬೇಕು ನೀವು ಅಲೈಂಗಿಕ ಸಂತಾನೋತ್ಪತ್ತಿ ಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಏನು ಅಂತ ಇಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿ ಅಂದರೇನು ಒಂದು ಅಂಕಕ್ಕೆ ಸಮನ ಆಗುವ ಹಾಗೆ ನೀವು ಬರಿಬೇಕು ಕೇವಲ ಕೇವಲ ಒಂದೇ ಜೀವಿಯಿಂದ ಕೇವಲ ಒಂದೇ ಜೀವಿಯಿಂದ ನೀವು ಅನ್ನ ಈ ತರ ಬರ್ಕೊಳ್ಬಹುದು ನೋಡಿ ಹೊಸ ಪೀಳಿಗೆಗಳು ಅಥವಾ ಒಂದೇ ಜೀವಿಯಿಂದ ಹೊಸ ಪೀಳಿಗೆಗಳು ಸೃಷ್ಟಿಯಾದರೆ ಅದನ್ನ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರೀತಾರೆ ಹೊಸ ಪೀಳಿಗೆಗಳು ಒಂದೇ ಒಂದು ಜೀವಿಯಿಂದ ಸಾಮಾನ್ಯವಾಗಿ ನಾವು ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಎರಡು ಜೀವಿಗಳನ್ನ ನೋಡ್ತೇವೆ ಅಲ್ವಾ ತಾಯಿ ಮತ್ತು ತಂದೆ ಅಂತ ಹೇಳ್ಬಹುದು ಎರಡು ಒಂದು ಜೀವಿಗಳ ಮುಖಾಂತರ ಏನಾಗತ್ತೆ ಹೊಸ ಪೀಳಿಗೆಗಳು ಉಂಟಾದ್ರೆ ಅದನ್ನ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೇವೆ ಕೇವಲ ಒಂದೇ ಒಂದು ಜೀವಿಯಿಂದ ಅಲ್ಲಿ ಸಂತಾನೋತ್ಪತ್ತಿ ನಡೆದ್ರೆ ಹೊಸ ಜೀವಿಗಳು ಉತ್ಪಾದನೆಯಾದ್ರೆ ಅದನ್ನ ನಾವು ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೇವೆ ಇಲ್ಲಿ ಲೈಂಗಿಕ ಮತ್ತೆ ಅಲೈಂಗಿಕ ಸಂತಾನೋತ್ಪತ್ತಿಗೆ ಇರುವ ವ್ಯತ್ಯಾಸವನ್ನು ಕೂಡ ನಿಮಗೆ ಕೇಳ್ಬಹುದು ಈ ಡೆಫಿನೇಷನ್ ವ್ಯಾಖ್ಯೆಯನ್ನ ನೆನ್ಪಿಟ್ಕೊಳ್ಬೇಕು ಲೈಂಗಿಕ ಸಂತಾನೋತ್ಪತ್ತಿ ಇರ್ಬಹುದು ಅಲೈಂಗಿಕ ಸಂತಾನೋತ್ಪತ್ತಿ ಇರ್ಬಹುದು ಅದರ ವ್ಯಾಖ್ಯೆಯನ್ನ ನೆನ್ಪಿಟ್ಕೊಳ್ಳಿ ನೋಡಿ ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿದೆ ಅಂತ ಗರ್ಭಧಾರಣೆಯನ್ನ ತಡೆಯುವ ಎರಡು ವಿಧಾನಗಳನ್ನ ತಿಳಿಸಿ ಅಂತ ಇದೆ ಗರ್ಭಧಾರಣೆ ಹೊಂದದೇ ಇರುವ ಹಾಗೆ ತಡೆಯುವಂತ ವಿಧಾನಗಳು ಯಾವ್ಯಾವ್ದು ಎರಡು ವಿಧಾನಗಳು ಅಂತ ಕೇಳಿದರೆ ನೀವು ಯಾವುದೇ ಎರಡು ವಿಧಾನಗಳನ್ನ ಬರಿಬಹುದು ಇಲ್ಲಿ ಮೊದಲನೇದಾಗಿ ಕಾಂಡೋಮ್ಗಳ ಬಳಕೆ ಬಾಯಿಯ ಮೂಲಕ ಮಾತ್ರೆಗಳ ಸೇವನೆ ಕಾಪರ್ ಟೀ ಮತ್ತು ಇತರ ವಿಧಾನಗಳ ಮೂಲಕ ಅಂತ ಇದೆ ಕಾಂಡೋಮ್ಗಳ ಬಳಕೆ ಇರಬಹುದು ಬಾಯಿಯ ಮೂಲಕ ಮಾತ್ರೆಗಳನ್ನ ತೆಗೆದುಕೊಳ್ಳೋದ್ರ ಮೂಲಕ ಇರಬಹುದು ಅಥವಾ ಕಾಪರ್ಟಿ ಇರಬಹುದು ಅಥವಾ ಶಸ್ತ್ರ ಚಿಕಿತ್ಸೆ ವಿಧಾನಗಳ ಮೂಲಕ ಗರ್ಭಧಾರಣೆಯನ್ನ ತಡೆಯಲಾಗತ್ತೆ ಎಲ್ಲವನ್ನ ನೆನ್ಪಿಟ್ಕೊಳ್ಳಿ ಕೇಳ್ಬಹುದು ನೋಟ್ ಮಾಡ್ಕೊಂಡ್ರಾ ನೋಡಿ ಯುಗ್ಮಜ ಹೇಗೆ ಉಂಟಾಗುತ್ತದೆ ಹೇಗೆ ಉಂಟಾಗತ್ತೆ ಅನ್ನೋದನ್ನ ವ್ಯಾಖ್ಯಲ್ಲಿ ಬರಿಬೇಕು ಗಂಡು ಲಿಂಗಾಣು ನೋಡಿ ಪ್ರಶ್ನೆಯನ್ನ ಬರ್ಕೊಳ್ಳಿ ಯುಗ್ಮಜವು ಹೇಗೆ ಉಂಟಾಗುತ್ತದೆ ಗಂಡುಲಿಂಗಾಣು ಅಂಡಾಣುವಿನಲ್ಲಿರುವ ಹೆಣ್ಣು ಲಿಂಗಾಣುವಿನೊಂದಿಗೆ ಬೆಸೆದುಕೊಳ್ಳುತ್ತದೆ ಈ ಲಿಂಗಕೋಶಗಳ ಸಮ್ಮಿಲನವನ್ನ ಅಥವಾ ನಿಷೇಚನ ನಿಷೇಚನ ಯುಗ್ಮಜವನ್ನ ಉಂಟು ಮಾಡುತ್ತೆ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಒಂದು ಸಮ್ಮಿಲನ ಆ ಅಥವಾ ನಿಷೇಚನ ಅಂತ ಕರಿತೇವೆ ಅವು ಮಿಲನಗೊಳ್ಳೋದಕ್ಕೆ ನಿಷೇಚನ ಅಂತ ಕರಿತೇವೆ ಆ ನಿಷೇಚನ ಯುಗ್ಮಜವನ್ನ ಉಂಟು ಮಾಡುತ್ತದೆ ಇಲ್ಲಿ ಕ್ವಶನ್ ಏನಿದೆ ಯುಗ್ಮಜ ಹೇಗೆ ಉಂಟಾಗುತ್ತದೆ ಅಂತ ಇದೆ ಅಲ್ವಾ ಯುಗ್ಮಜ ಹೇಗೆ ಉಂಟಾಗುತ್ತದೆ ಇಲ್ಲಿ ನೋಡಿ ಇಲ್ಲಿದೆ ಅಲ್ವಾ ಇಲ್ಲೇನಿದೆ ಗಂಡು ಲಿಂಗಾಣುಗಳು ಮತ್ತೆ ಹೆಣ್ಣು ಲಿಂಗಾಣುಗಳು ಬೆಸೆದುಕೊಂಡಾಗ ಆ ಒಂದು ಸಮ್ಮಿಲನ ಅಥವಾ ನಿಷೇಚನ ಯುಗ್ಮಜವನ್ನ ಉಂಟು ಮಾಡತ್ತೆ ಅಂತ ಇದೆ ನೋಡಿ ಒಂಬತ್ತನೇ ಪ್ರಶ್ನೆಯನ್ನ ನೋಡಿ ಭಿನ್ನತೆಯ ಉಪಯುಕ್ತತೆ ಏನು ಭಿನ್ನತೆ ಅಂದ್ರೆ ಕೆಲವೊಂದು ಬದಲಾವಣೆಗಳು ನಾವು ಆ ಏನು ಎರಡು ಜೀವಿಗಳನ್ನ ತೆಗೆದುಕೊಂಡಾಗ ಆ ಒಂದು ತಾಯಿ ಜೀವಿಯಲ್ಲಿ ಹಾಗೆ ಮರಿ ಜೀವಿಗಳಲ್ಲಿ ಎರಡು ಜೀವಿಗಳಲ್ಲೂ ಕೂಡ ಒಂದೇ ರೀತಿಯಾಗಿದ್ರು ಕೂಡ ಕೆಲವೊಂದು ಭಿನ್ನತೆಗಳು ಕಂಡು ಬರುತ್ತೆ ಕೆಲವೊಂದು ಡಿಫ್ರೆನ್ಸ್ ಅಂತ ಹೇಳ್ಬಹುದು ಕೆಲವೊಂದು ಭಿನ್ನತೆಗಳು ಕಂಡು ಬರುತ್ತೆ ಅದಕ್ಕೆ ಕಾರಣ ಏನು ಅದರ ಉಪಯುಕ್ತತೆ ಏನು ಅಲ್ವಾ ಈ ಭಿನ್ನತೆಯು ಪ್ರಭೇದಗಳು ಬದುಕುಳಿಯಲು ಉಪಯುಕ್ತವಾಗಿದೆ ಅಂದ್ರೆ ಆ ಕೆಲವೊಂದು ಭಿನ್ನತೆಗಳು ಏನಾಗತ್ತೆ ಅಂದ್ರೆ ಆ ಒಂದು ವಾತಾವರಣಕ್ಕೆ ಹೊಂದಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ನೋಡಿ ಆ ತಂದೆ ತಾಯಿ ಇರುವ ಹಾಗೆ ಆ ಒಂದು ಹೊಸ ಜೀವಿ ಉತ್ಪಾದನೆ ಆಗತ್ತೆ ಅಲ್ವಾ ಆ ಅಂತ ಹೊಸ ಹೊಸ ಜೀವಿಯಲ್ಲಿ ಕೆಲವೊಂದು ಬದಲಾವಣೆಗಳು ಇರುತ್ತೆ ಆ ಒಂದು ಬದಲಾವಣೆಗಳು ಆ ಏನಾಗತ್ತೆ ಹೊಸ ಪ್ರಭೇದಗಳು ಬದುಕುಳಿಲಿಕ್ಕೆ ಆ ಹೊಸ ಪ್ರಭೇದಗಳು ಉಂಟಾಗ್ಲಿಕ್ಕೆ ಮತ್ತೆ ಆ ಒಂದು ಪರಿಸರದಲ್ಲಿ ಬದುಕುಳಿಲಿಕ್ಕೆ ಅದು ಸಹಾಯ ಮಾಡತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಕಾಲ ಅಜರ್ ರೋಗಕ್ಕೆ ಕಾರಣವಾಗುವ ಜೀವಿ ಯಾವುದು ಇಲ್ಲಿ ನೀವಿದನ್ನ ಕಲ್ತಿದ್ದೀರಾ ಕಾಲಹಜರ ರೋಗಕ್ಕೆ ಕಾರಣವಾಗುವಂತಹ ಜೀವಿ ಯಾವುದು ಅಲ್ಲಿ ಲಿಶ್ಮೇನಿಯಾ ಅಂತ ಇದೆ ಅಲ್ವಾ ತ್ಳನದ ಮೂಲಕ ಸಂತಾನೋತ್ಪತ್ತಿಯನ್ನ ನಡೆಸುವಂತಹ ಜೀವಿ ಲಿಶ್ಮೇನಿಯಾ ಅಂತ ಇದೆ ಅಲ್ವಾ ಆ ಒಂದು ಲಿಶ್ಮೇನಿಯಾ ಅನ್ನುವಂತಹ ಒಂದು ಜೀವಿ ಈ ರೋಗಕ್ಕೆ ಕಾರಣವಾಗಿದೆ ಅಂತ ಹೇಳ್ಬಹುದು ಅಲ್ವಾ ಲಿಶ್ಮೇನಿಯಾ ಈ ಲಿಶ್ಮೇನಿಯಾದಲ್ಲಿ ವಿದಳನ ಕ್ರಿಯೆಯನ್ನ ನೋಡಬಹುದು ಅಲ್ವಾ ಈ ಒಂದು ಜೀವಿ ರೋಗಕ್ಕೆ ಕಾರಣವಾದಂತಹ ಜೀವಿಯೂ ಆಗಿದೆ ಅಂತ ಹೇಳ್ಬಹುದು ನೋಡಿ ಇಷ್ಟೊತ್ತು ನಾವು ಹತ್ತು ಪ್ರಶ್ನೆಗಳು ಅಂದ್ರೆ ಒಂದು ಅಂಕಕ್ಕೆ ಸಂಬಂಧಿಸಿದ ಹಾಗೆ ಹತ್ತು ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡಿದ್ದೇವೆ ಕೆಲವೊಂದು ಪ್ರಶ್ನೆಗಳು ಏನಾಗಿದೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನಾವು ಇಲ್ಲಿ ತೆಗೆದುಕೊಂಡಿದ್ದೇವೆ ಕೆಲವೊಂದು ಪ್ರಶ್ನೆಗಳನ್ನ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂದ್ರೆ ಬೇರೆ ಬೇರೆ ಕ್ವಶನ್ ಪೇಪರ್ ಅನ್ನ ರೆಫರ್ ಮಾಡಿದಾಗ ಒಂದು ಅಂಕದ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಕೇಳಿದ್ದಾರೆ ಅದನ್ನ ನಾನು ಇಲ್ಲಿ ತೆಗೆದುಕೊಂಡಿದ್ದೇನೆ ಗೊತ್ತಾಯ್ತಾ ನೋಡಿ ನಂತರ ನಾವು ಈಗ ಎರಡು ಮತ್ತೆ ಮೂರು ಅಂಕಗಳ ಪ್ರಶ್ನೆಗಳು ಅವುಗಳನ್ನ ನಾವು ನೋಡೋಣ ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿ ಒಂದು ಹೂವಿನ ನೀಳ ಛೇದ ನೋಟವನ್ನ ತೋರಿಸುವ ಚಿತ್ರ ನೀಳಛೇದ ನೋಟವನ್ನ ತೋರಿಸುವ ಚಿತ್ರವನ್ನ ಬರೆದು ಅಂಡಾಶಯವನ್ನ ಗುರುತಿಸಿ ಅಂತ ಇದೆ ಇಲ್ಲಿ ಹೂವಿನ ಚಿತ್ರವನ್ನ ನೀವು ಬಿಡಿಸ್ಬೇಕು ಈ ಹೂವಿನ ಚಿತ್ರವನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು ಮತ್ತೆ ಅಂಡಾಶಯವನ್ನ ಗುರುತಿಸ್ಬೇಕು ಅಲ್ವಾ ಇಲ್ಲಿ ನೀವು ಪುಷ್ಪ ದಳಗಳಿರ್ಬಹುದು ಪುಷ್ಪ ಪತ್ರಗಳಿರ್ಬಹುದು ಹಾಗೆ ಏನಾಗಿದೆ ಅಂಡಾಶಯ ಈ ಎಲ್ಲಾ ಭಾಗಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ಈ ಚಿತ್ರವನ್ನ ನಿಮ್ಗೆ ಎರಡು ಅಂಕ ಅಥವಾ ಮೂರು ಅಂಕಕ್ಕೆ ಕೇಳಬಹುದು ಸಾಮಾನ್ಯವಾಗಿ ನಾವು ಓಲ್ಡ್ ಕ್ವಶನ್ ಪೇಪರ್ ಅನ್ನು ನೋಡಿದಾಗ ಎರಡು ಅಂಕದ ಪ್ರಶ್ನೆಯಾಗಿ ಇದನ್ನ ಕೇಳಿದ್ದಾರೆ ತುಂಬಾ ಸಲ ಗೊತ್ತಾಯ್ತಾ ಆದ್ರಿಂದ ಈ ಚಿತ್ರವನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ನೀಟಾಗಿ ಹಾಗೆ ಎಲ್ಲಾ ಭಾಗಗಳನ್ನ ಗುರುತಿಸೋದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೋಡಿ ಈ ಪ್ರಶ್ನೆಯಲ್ಲಿ ಏನ್ ಕೇಳಿದಾರೆ ಅಂಡಾಶಯವನ್ನ ಗುರುತಿಸಿ ಅಂತ ಕೇಳಿದ್ದಾರೆ ಹಾಗೆ ಅಂಡಾಶಯದ ಜೊತೆ ಬೇರೆ ಬೇರೆ ಭಾಗಗಳನ್ನ ಪುಷ್ಪ ಪತ್ರ ಇರಬಹುದು ಪುಷ್ಪದಳ ಇರಬಹುದು ಎಲ್ಲಾ ಭಾಗಗಳನ್ನ ಅಂಡಾಶಯ ಇರಬಹುದು ಶಲಾಕ ಅಗ್ರ ಇರಬಹುದು ಶಲಾಖ ನಳಿಕೆ ಇರಬಹುದು ಅವೆಲ್ಲವುಗಳನ್ನೂ ಕೂಡ ಗುರುತಿಸುವಂತಹ ಒಂದು ಕಲೆ ನಿಮ್ಗೆ ಇರ್ಬೇಕು ಗೊತ್ತಾಯ್ತಾ ಗುರುತಿಸುವಂತಹ ಒಂದು ಗುರುತಿಸುವ ರೀತಿಯಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ನೋಡಿ ಎರಡನೇ ಪ್ರಶ್ನೆನ ನೋಡಿ ಒಬ್ಬ ವ್ಯಕ್ತಿಯ ಸಂತಾನ ಫಲವತ್ತತೆಯ ನಿರ್ವಹಣೆಯಲ್ಲಿ ದೇಹದಲ್ಲಿ ವೃಷಣಗಳ ಸ್ಥಾನ ಟೆಸ್ಟೋಸ್ಟಿರಾನ್ ಸ್ರವಿಕೆ ಪ್ರೋಸ್ಟೇಟ್ ಗ್ರಂಥಿಯ ಸ್ರವಿಕೆ ಇವುಗಳು ಪರಸ್ಪರ ಪೂರಕವಾಗಿದೆ ವೈಜ್ಞಾನಿಕವಾಗಿ ಸಮರ್ಥಿಸಿ ಅಂತ ಇದೆ ವೈಜ್ಞಾನಿಕವಾಗಿ ವಿವರಿಸಿ ಅಂತ ಇದೆ ಇಲ್ಲಿ ನೋಡಿ ಇಲ್ಲಿ ಮೂರು ಅಂಶಗಳನ್ನ ಕೊಟ್ಟಿದ್ದಾರೆ ದೇಹದಲ್ಲಿ ವೃಷಣಗಳ ಸ್ಥಾನ ಎಲ್ಲಿರುತ್ತೆ ಹಾಗೆ ಟೆಸ್ಟೋಸ್ಟಿರಾನ್ ಸ್ರವಿಕೆ ಹೇಗಾಗತ್ತೆ ಹಾಗೆ ಪ್ರೋಸ್ಟೇಸ್ಟ್ ಗ್ರಂಥಿಯ ಸ್ರವಿಕೆ ಇವುಗಳು ಪರಸ್ಪರ ಪೂರಕವಾಗಿದೆ ವೈಜ್ಞಾನಿಕವಾಗಿ ವಿವರಿಸಿ ಅಂತ ಇದೆ ಇದನ್ನ ಎರಡು ಅಂಕಗಳ ಪ್ರಶ್ನೆಯಾಗಿ ಕೇಳಿರ್ತಾರೆ ಅಥವಾ ಮೂರು ಅಂಕಗಳ ಪ್ರಶ್ನೆಯಾಗಿ ಇದನ್ನ ಕೇಳ್ತಾರೆ ಪ್ರಶ್ನೆಯನ್ನ ಬರ್ಕೊಳ್ಳಿ ಪ್ರಶ್ನೆಯನ್ನ ಬರ್ಕೊಳ್ಳಿ ಮೊದಲನೇದಾಗಿ ದೇಹದಲ್ಲಿ ವೃಷಣಗಳ ಸ್ಥಾನ ನಿಮ್ ಗೊತ್ತಿದೆ ವೀರ್ಯಾಣುಗಳು ವ್ರಷಣಗಳಲ್ಲಿ ಉತ್ಪತ್ತಿಯಾಗುತ್ತೆ ಈ ವ್ರಷಣಗಳು ಕಿಬ್ಬೊಟ್ಟೆಯ ಹೊರಗೆ ವ್ರಷಣ ಚೀಲದಲ್ಲಿರುತ್ತೆ ಏಕೆಂದ್ರೆ ವೀರ್ಯಾಣುಗಳ ಉತ್ಪಾದನೆಗೆ ಕಡಿಮೆ ಉಷ್ಣತೆ ಅಗತ್ಯ ಇದೆ ಅಲ್ವಾ ಹಾಗೆ ಈ ವೃಷಣ ಅನ್ನುವಂಥದ್ದು ಏನ್ ಮಾಡುತ್ತೆ ಟೆಸ್ಟೋಸ್ಟಿರಾನ್ ಅನ್ನ ಬಿಡುಗಡೆ ಮಾಡತ್ತೆ ಈ ಟೆಸ್ಟೋಸ್ಟಿರಾನ್ ಅನ್ನುವಂಥದ್ದು ವೀರ್ಯಾಣುಗಳ ಉತ್ಪಾದನೆಯನ್ನ ನಿಯಂತ್ರಣ ಮಾಡತ್ತೆ ನೋಡಿ ಪ್ರಶ್ನೆಯನ್ನ ನೋಡ್ತಾ ಹೋಗಿ ಸರಿಯಾಗಿ ದೇಹದಲ್ಲಿ ವೃಷಣಗಳ ಸ್ಥಾನ ಎಲ್ಲಿದೆ ಅವು ಕಿಬ್ಬೊಟ್ಟೆಯ ಕೆಳ ವ್ರಷಣ ಅಲ್ಲಿ ಕಿಬ್ಬೊಟ್ಟೆಯ ವೃಷಣ ಚೀಲದಲ್ಲಿರತ್ತೆ ಯಾಕೆ ಅಂದ್ರೆ ಅಲ್ಲಿ ವೀರ್ಯಾಣುಗಳ ಉತ್ಪಾದನೆಗೆ ಆ ಒಂದು ಕಡಿಮೆ ಉಷ್ಣತೆ ಅಗತ್ಯ ಇದೆ ಟೆಸ್ಟೋಸ್ಟಿರಾನ್ ಸ್ರವಿಕೆ ಟೆಸ್ಟೋಸ್ಟಿರಾನ್ ಸ್ರವಿಕೆ ಏನಾಗತ್ತೆ ಆ ಟೆಸ್ಟೋಸ್ಟಿರಾನ್ ಸ್ರವಿಕೆ ವೀರ್ಯಾಣುಗಳನ್ನ ಉತ್ಪತ್ತಿ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ ವ್ರಷಣಗಳು ಉತ್ಪತ್ತಿ ಮಾಡುವಂತ ಟೆಸ್ಟೋಸ್ಟಿರಾನ್ ಹಾರ್ಮೋನು ಆ ದೇಹದಲ್ಲಿ ಮನುಷ್ಯನ ದೇಹದಲ್ಲಿ ವೀರ್ಯಾಣುಗಳನ್ನ ಉತ್ಪಾದನೆ ಆ ಉತ್ಪಾದನೆಯನ್ನ ಅದು ನಿಯಂತ್ರಣ ಮಾಡತ್ತೆ ಹಾಗೆ ಈ ಪ್ರೋಸ್ಟೇಟ್ ಗ್ರಂಥಿ ಸ್ರವಿಕೆ ಪ್ರೋಸ್ಟೇಟ್ ಗ್ರಂಥಿಯ ಸ್ರವಿಕೆ ವೀರ್ಯಾಣುಗಳು ಬಿಡುಗಡೆಯಾಗಿದೆ ಬಿಡುಗಡೆಯಾದಂತಹ ವೀರ್ಯಾಣುಗಳು ಏನಾಗ್ತಾ ಇದೆ ಅವು ವೀರ್ಯನಾಳದ ಮೂಲಕ ಏನಾಗ್ತಾ ಇದೆ ಚಲಿಸ್ತಾ ಇದೆ ಅಲ್ವಾ ಈ ಒಂದು ಭಾಗದಲ್ಲಿ ಚಲಿಸಬೇಕಾದ್ರೆ ಅವು ಪ್ರೋಸ್ಟೇಟ್ ಗ್ರಂಥಿಯಿಂದ ಏನ್ ಮಾಡುತ್ತೆ ಸ್ರವಿಕೆಯನ್ನ ಪಡೆದುಕೊಳ್ಳುತ್ತೆ ಈ ಸ್ರವಿಕೆ ಇದೆ ಅಲ್ವಾ ಈ ಒಂದು ಪ್ರೋಸ್ಟೇಟ್ ಗ್ರಂಥಿಯ ಸ್ರವಿಕೆ ಅದು ಈ ಒಂದು ವೀರ್ಯಾಣುಗಳಿಗೆ ಅದು ಕೆಲವೊಂದು ನ್ಯೂಟ್ರಿಯೆಂಟ್ಸ್ ಕೆಲವೊಂದು ಅಂಶಗಳನ್ನ ಆ ವೀರ್ಯಾಣುಗಳಿಗೆ ಒದಗಿಸ ಕೊಡ ಕೊಡತ್ತೆ ಹಾಗೆ ಆ ವೀರ್ಯಾಣುಗಳ ಸಾಗಾಣಿಕೆಯನ್ನು ಸುಲಭಗೊಳಿಸತ್ತೆ ಆ ವೀರ್ಯಾಣುಗಳು ಏನಾಗ್ಬೇಕು ಹೆಣ್ಣಿನ ದೇಹದೊಳಗೆ ಪ್ರವೇಶ ಮಾಡ್ಬೇಕು ಅಲ್ವಾ ಅವು ಸಾಗಾಣಿಕೆ ಆಗ್ಬೇಕು ಆ ಸಾಗಾಣಿಕೆಯನ್ನು ಕೂಡ ಅವು ಸುಲಭಗೊಳಿಸತ್ತೆ ಮತ್ತೆ ಪೋಷಣೆಯನ್ನ ಒದಗಿಸುತ್ತೆ ಆ ವೀರ್ಯಾಣುಗಳಿಗೆ ಪೋಷಣೆಯನ್ನ ಒದಗಿಸುತ್ತೆ ಆದ್ರಿಂದ ಈ ಮೂರು ಕೂಡ ಪರಸ್ಪರ ಪೂರಕವಾಗಿದೆ ಅಲ್ವಾ ಒಂದಕ್ಕೊಂದು ಪೂರಕವಾಗಿದೆ ಅಂತ ನಾವು ಹೇಳ್ಬಹುದು ಈ ಮೂರು ಒಂದು ಕಾರಣವನ್ನ ನೀಡಬೇಕು ನೀವು ಒಬ್ಬ ವ್ಯಕ್ತಿಯ ಸಂತಾನ ಫಲವತ್ತತೆ ನಿರ್ವಹಣೆಯಲ್ಲಿ ಇವು ಮೂರು ಕೂಡ ಪರಸ್ಪರ ಪೂರಕವಾಗಿದೆ ಒಂದಕ್ಕೊಂದು ಪೂರಕವಾಗಿದೆ ಅಂತ ನಾವು ಹೇಳ್ಬಹುದು ಈ ರೀತಿಯಾಗಿ ನೀವು ವಿವರಣೆಯನ್ನ ಬರಿಬೇಕಾಗತ್ತೆ ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ ನೋಡಿ ಲೈಂಗ್ ಮೂರನೇ ಪ್ರಶ್ನೆಯನ್ನ ನೋಡಿ ಲೈಂಗಿಕ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿಗೆ ಇರುವ ವ್ಯತ್ಯಾಸವನ್ನ ಬರೆಯಿರಿ ಅಂತ ಇದೆ ಇಲ್ಲಿ ಹೊಸ ಪೀಳಿಗೆಗಳು ಒಂದೇ ಒಂದು ಜೀವಿಯಿಂದ ಸೃಷ್ಟಿಯಾದ್ರೆ ಅದನ್ನ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರೀತಾರೆ ನೀವು ವ್ಯತ್ಯಾಸವನ್ನ ಬರಿಬೇಕಾದ್ರೆ ಎರಡು ಕಾಲಮ್ ಅನ್ನ ಹಾಕಿ ಈ ರೀತಿಯಾಗಿ ಬರಿಬಹುದು ಒಂದ್ ಇಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿ ಹಾಗೆ ಇಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಈ ರೀತಿಯಾಗಿ ಕಾಲಂ ಹಾಕಿ ಬರಿಬಹುದು ಹಾಗೆ ನೋಡಿ ಹೊಸ ಪೀಳಿಗೆಗಳನ್ನ ಉತ್ಪಾದಿಸಲು ಗಂಡು ಮತ್ತು ಹೆಣ್ಣು ಜೀವಿಗಳೆರಡೂ ಅಗತ್ಯವಾಗಿದೆ ಇದನ್ನ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿಬೋ ಕರೀತಾರೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಗಂಡು ಮತ್ತು ಹೆಣ್ಣು ಜೀವಿಗಳೆರಡು ಅಗತ್ಯವಾಗಿದೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಎಲ್ಲೆಲ್ಲಿ ಕಂಡು ಬರುತ್ತೆ ಉದಾಹರಣೆಗೆ ಅಮಿಬಾ ಇರಬಹುದು ಉದಾಹರಣೆಯನ್ನ ನೀವು ಬರಿಬಹುದು ಅಲೈಂಗಿಕ ಸಂತಾನೋತ್ಪತ್ತಿಗೆ ಉದಾಹರಣೆ ಹಾಗೆ ಲೈಂಗಿಕ ಸಂತಾನೋತ್ಪತ್ತಿಗೆ ಉದಾಹರಣೆಯನ್ನ ಬರಿಬಹುದು ಹಾಗೆ ಇನ್ನೊಂದು ವ್ಯತ್ಯಾಸವನ್ನು ಕೂಡ ಬರಿಬಹುದು ಇಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಏನಾಗಿರುತ್ತೆ ಅಲ್ಲಿ ಭಿನ್ನತೆ ಕಡಿಮೆ ಇರುತ್ತೆ ಇಲ್ಲಿ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಭಿನ್ನತೆ ಅಲ್ಲಿ ಹೆಚ್ಚಾಗಿರುತ್ತೆ ಈ ರೀತಿಯಾಗಿ ನೀವು ವ್ಯತ್ಯಾಸವನ್ನ ಬರಿಬಹುದು ಎಷ್ಟು ಅಂಕಕ್ಕೆ ಕೇಳ್ತಾರೆ ಅನ್ನೋದ್ರ ಆಧಾರದ ಮೇಲೆ ಈಗ ಎರಡು ಅಂಕಗಳಿಗೆ ಕೇಳಿದ್ರೆ ಎಷ್ಟು ಪಾಯಿಂಟ್ಸ್ ಅನ್ನ ನೀವು ಬರಿಬೇಕು ಅಥವಾ ಮೂರು ಅಂಕಗಳಿಗೆ ಕೇಳಿದ್ರೆ ಎಷ್ಟು ಬರಿಬೇಕು ಅನ್ನೋದನ್ನ ನೋಡ್ಕೊಂಡು ನೀವು ಉತ್ತರವನ್ನ ಬರಿಬೇಕಾಗತ್ತೆ ನೋಡಿ ನಾಲ್ಕನೇ ಪ್ರಶ್ನೆ ಟೆಸ್ಟೋಸ್ಟಿರಾನ್ ಹಾರ್ಮೋನಿನ ಕಾರ್ಯವನ್ನ ಬರೆಯಿರಿ ಟೆಸ್ಟೋಸ್ಟಿರಾನ್ ಹಾರ್ಮೋನು ಇದರ ಬಗ್ಗೆ ನೀವು ನಿಯಂತ್ರಣ ಮತ್ತೆ ಸಹಭಾಗಿತ್ವ ಈ ಪಾಠದಲ್ಲೂ ಕೂಡ ತಿಳ್ಕೊಂಡಿದ್ರಿ ಅಲ್ವಾ ಟೆಸ್ಟೋಸ್ಟಿರಾನ್ ಹಾರ್ಮೋನು ಯಾವ ರೀತಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ ಅನ್ನೋದನ್ನ ಇಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನು ವೀರ್ಯಾಣುಗಳ ಉತ್ಪಾದನೆಯ ನಿಯಂತ್ರಣದ ಜೊತೆಗೆ ಅದು ವೀರ್ಯಾಣುಗಳ ಉತ್ಪಾದನೆಯನ್ನ ನಿಯಂತ್ರಿಸುತ್ತೆ ಮೊದಲನೇ ಕಾರ್ಯ ವೀರ್ಯಾಣುಗಳ ಉತ್ಪಾದನೆಯನ್ನ ನಿಯಂತ್ರಿಸುತ್ತೆ ಜೊತೆಗೆ ಟೆಸ್ಟೋಸ್ಟಿರಾನ್ ಹುಡುಗರಲ್ಲಿ ಪ್ರೌಢಾವಸ್ಥೆಯ ಸಮಯದಲ್ಲಿ ಕಂಡು ಬರುವ ದೈಹಿಕ ಬದಲಾವಣೆಗಳಿಗೆ ಕಾರಣವಾಗಿದೆ ಹುಡುಗರಲ್ಲಿ ಪ್ರೌಢಾವಸ್ಥೆಯಲ್ಲಿ ಕೆಲವೊಂದು ಮುಖದ ಮೇಲೆ ಕೂದಲುಗಳ ಬೆಳವಣಿಗೆ ಇರಬಹುದು ಅಥವಾ ಧ್ವನಿಯ ಬದಲಾವಣೆ ಇರಬಹುದು ಈ ಎಲ್ಲವುಗಳಿಗೂ ಕೂಡ ಆ ಟೆಸ್ಟೋಸ್ಟಿರಾನ್ ಹಾರ್ಮೋನು ಕಾರಣವಾಗಿದೆ ಈ ಒಂದು ದೈಹಿಕ ಬದಲಾವಣೆ ಇರಬಹುದು ಆ ಒಂದು ದೈಹಿಕ ಬದಲಾವಣೆಗಳಿಗೆ ಪ್ರೌಢಾವಸ್ಥೆಯ ಸಮಯದಲ್ಲಿ ಆಗುವಂತಹ ಈ ಬದಲಾವಣೆಗಳಿಗೆ ಟೆಸ್ಟೋಸ್ಟಿರಾನ್ ಹಾರ್ಮೋನು ಕಾರಣವಾಗಿದೆ ಇಲ್ಲಿ ನೀವು ಎರಡು ಕಾರ್ಯವನ್ನ ಬರಿಬೇಕಾಗತ್ತೆ ವೀರ್ಯಾಣುಗಳ ಉತ್ಪಾದನೆಯ ನಿಯಂತ್ರಣ ಹಾಗೆ ಹುಡುಗರಲ್ಲಿ ಪ್ರೌಢಾವಸ್ಥೆಯ ಸಮಯದಲ್ಲಿ ಕಂಡು ಬರುವ ದೈಹಿಕ ಬದಲಾವಣೆಗಳಿಗೆ ಕಾರಣ ಐದನೇ ಪ್ರಶ್ನೆಯನ್ನ ನೋಡಿ ಲೈಂಗಿಕ ಸಂಪರ್ಕದಿಂದ ಹರಡುವ ರೋಗಗಳನ್ನ ಹೆಸರಿಸಿ ಅಂತ ಇದೆ ಲೈಂಗಿಕ ಸಂಪರ್ಕದಿಂದ ಹರಡುವಂತಹ ವೈರಸ್ ಸೋಂಕುಗಳು ಕೂಡ ಇದೆ ವೈರಸ್ ಅಲ್ವಾ ಹಾಗೆ ಬ್ಯಾಕ್ಟೀರಿಯಾದಿಂದ ಹರಡುವಂತಹ ಒಂದು ರೋಗಗಳು ಕೂಡ ಇದೆ ಇಲ್ಲಿ ಕೇವಲ ಏನ್ ಕೇಳಿದ್ದಾರೆ ನೋಡಿ ಪ್ರಶ್ನೆಯಲ್ಲಿ ಲೈಂಗಿಕ ಸಂಪರ್ಕದಿಂದ ಹರಡುವ ರೋಗಗಳು ಅಂತ ಕೇಳಿದ್ದಾರೆ ಅಲ್ಲಿ ಬ್ಯಾಕ್ಟೀರಿಯಾನೋ ಅಥವಾ ವೈರಸ್ ಏನು ಅಂತ ಕೇಳಿಲ್ಲ ಅಲ್ವಾ ಯಾವ ರೀತಿಯಾಗಿ ಹರಡುತ್ತೆ ಇಲ್ಲಿ ನೋಡಿ ಗೊನೋರಿಯಾ ಮತ್ತು ಸಿಫಿಲಿಸ್ ಇವು ಬ್ಯಾಕ್ಟೀರಿಯಾದಿಂದ ಉಂಟಾಗುವಂತ ಸೋಂಕುಗಳು ಹಾಗೆ ಪ್ರಜನನಾಂಗದ ಮೇಲಿನ ಗುಳ್ಳೆಗಳು ಮತ್ತು ಎಚ್ ಐ ವಿ ಏಡ್ಸ್ಗಳಂತ ವೈರಸ್ನ ಸೋಂಕುಗಳು ಇವುಗಳು ಏನಾಗತ್ತೆ ಲೈಂಗಿಕ ಸಂಪರ್ಕದಿಂದ ಹರಡುವಂತಹ ರೋಗಗಳು ಅಂತ ಹೇಳ್ಬೋದು ವೆರಿ ಇಂಪಾರ್ಟೆಂಟ್ ತುಂಬಾ ಇಂಪಾರ್ಟೆಂಟ್ ಇದೆ ಟಾಪಿಕ್ ಗೊನೋರಿಯಾ ಸಿಫಿಲಿಸ್ ಎಚ್ ಐ ವಿ ಏಡ್ಸ್ ಪ್ರಜನನಾಂಗದ ಮೇಲಿನ ಗುಳ್ಳೆಗಳು ಇವುಗಳನ್ನ ನಾವು ಲೈಂಗಿಕ ಸಂಪರ್ಕದಿಂದ ಹರಡುವಂತಹ ರೋಗಗಳು ಅಂತ ಹೇಳ್ಬಹುದು ಇಲ್ಲಿ ಮತ್ತೆ ನಿಮ್ಗೆ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ಯಾವ ರೀತಿಯಾಗಿ ಕೇಳಬಹುದು ಅಂದ್ರೆ ಕೊನೋರಿಯಾ ಮತ್ತೆ ಸಿಫಿಲಿಸ್ ಇವು ಬ್ಯಾಕ್ಟೀರಿಯಾದಿಂದ ಹರಡುವಂತಹ ರೋಗಗಳು ಅನ್ನುವಂತಹ ಅದನ್ನ ನೆನ್ಪಿಟ್ಕೊಳ್ಳಿ ಹಾಗೆ ಎಚ್ ಐ ವಿ ಏಡ್ಸ್ ಮತ್ತೆ ಪ್ರಜನನಾಂಗದ ಮೇಲಿನ ಗುಳ್ಳೆಗಳು ಅವು ವೈರಸ್ನ ಸೋಂಕು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಗೊತ್ತಾಯ್ತಾ ಓಕೆ ಏನಾದರೂ ಡೌಟ್ ಇದೆಯಾ ನಾವೀಗ ಬಹು ಆಯ್ಕೆ ಪ್ರಶ್ನೆಗಳನ್ನ ಒಂದು ಅಂಕದ ಪ್ರಶ್ನೆಗಳನ್ನ ಎರಡು ಅಂಕದ ಪ್ರಶ್ನೆಗಳನ್ನ ಎಲ್ಲ ಡಿಸ್ಕಷನ್ ಮಾಡಿದ್ವಿ ಅಲ್ವಾ ಏನಾದರೂ ಡೌಟ್ ಇದೆಯಾ ನಿಮಗೆ ಏನಾದರೂ ಡೌಟ್ ಇದ್ರೆ ನೀವು ಕೇಳಬಹುದು ನಾನು ಹೇಳಿದ್ದೇನೆ ಅಲ್ವಾ ನೀವು ಅನ್ಮ್ಯೂಟ್ ಮಾಡಿ ಕೇಳಬಹುದು ಓಕೆ ಹಾಗಾದ್ರೆ ನಾವು ಇವತ್ತಿನ ಕ್ಲಾಸನ್ನು ಇಲ್ಲಿ ಸ್ಟಾಪ್ ಮಾಡೋಣ ನಾವು ಮುಂದಿನ ಭಾಗದಲ್ಲಿ ಈ ಇದೇ ಪಾಠಕ್ಕೆ ಸಂಬಂಧಿಸಿದ ಹಾಗೆ ನಾವು ಮೂರು ಮತ್ತೆ ನಾಲ್ಕು ಅಂಕದ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೋಣ ಆಯ್ತಾ